La Excellence IES Academy Bharavasiya Belaku. Hi, friends, welcome to another session of Nammalak's Bangalore Presents Current Issue of the Day. Today, we are going to look into the current issue of the day, episode number 33, wherein we are going to learn about cyber security. Okay, very important topic, mainly from the perspective of mains, but there have been instances where the questions have been asked in prelims also. So,

ಸೊ ಹೋಲಿಸ್ಟಿಕ್ ಟಾಪಿಕ್ ಆಗಿದೆ ಬೇಕಂತಂದರೆ ಡೂ ರೈಟ್ ಇನ್ ಯುವರ್ ನೋಟ್ಸ್ ಓಕೆ ಆ್ಯಂಡ್ ದೆನ್ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಆ ನ್ಯೂಸ್ ರಿಸರ್ಚ್ ಎಫರ್ಟ್ ದ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ವಾಸ್ ರಿಲೀಸ್ ರೀಸೆಂಟ್ಲಿ ಅದನ್ನು ರಿಲೀಸ್ ಮಾಡಿದಾಗ ಅದರಲ್ಲಿ ಇಂಡಿಯಾ ವಾಸ್ ರ್ಯಾಂಕ್ಡ್ ಟೆಂತ್ ಪೊಸಿಷನ್ ಇನ್ ದ ಇಂಡೆಕ್ಸ್ ಅದಕ್ಕೋಸ್ಕರ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪಿ ಎಸ್ ಸಿ ಪರ್ಸ್ಪೆಕ್ಟಿವ್ ಇದು ಸಿಲೆಬಸ್ಸಲ್ಲಿ ಬಂದು ಇಟ್ ಕಮ್ಸ್ ಅಂಡ್ ಅ ಜಿ ಎಸ್ ತ್ರೀ

ಡೂ ಪಾಸ್ ದ ವಿಡಿಯೋ ಇದಕ್ಕೆ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಗೊತ್ತಾಗಿಲ್ಲ ಅಂತಂದರೆ ವಿಲ್ ಡಿಸ್ಕಸ್ ಇನ್ ದ ಕಮಿಂಗ್ ಕ್ಲಾಸಸ್ ನಾವು ಟು ದ ಮೇನ್ ಟಾಪಿಕ್ ಮೇನ್ ಟಾಪಿಕ್ ಏನಂತಂದರೆ ಎಸ್ ಬಿ ಸಿ ಇನ್ ದ ಕಂಟೆಕ್ಸ್ಟ್ ಸೈಬರ್ ಕ್ರೈಮ್ ಇಂಡೆಕ್ಸ್ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ನ ರಿಲೀಸ್ ಮಾಡಿದ್ದಾರೆ ಸೊ ಇದನ್ನ ಯಾರು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಕೀ ಹೈಲೈಟ್ಸ್ ಏನಂತ ನೋಡೋಣ ಸೊ ಫಸ್ಟ್ ಇಟ್ ಈಸ್ ದ ಫಸ್ಟ್ ಎವರ್ ಗ್ಲೋಬಲ್ ರ್ಯಾಂಕಿಂಗ್ ಆಫ್ ಕಂಟ್ರೀಸ್ ಬೈ ದ ಲೆವೆಲ್ ಆಫ್ ಸೈಬರ್ ಕ್ರೈಮ್ ಯಾವ್ದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಕ್ರೈಮ್ ಥ್ರೆಟ್ ಇಟ್ ಈಸ್ ಪಬ್ಲಿಶ್ ಬೈ ಯೂನಿವರ್ಸಿಟಿ ಆಫ್ ಆಕ್ಸ್ಫೋರ್ಡ್ ಅಂಡ್ ಯುನೈಟೆಡ್ ನೇಷನ್ಸ್ ಸೌತ್ ವೆಸ್ಟ್ ಕ್ಯಾನ್ಬೆರಾ ದೆನ್ ಇಟ್ ಈಸ್ ಬೇಸ್ಡ್ ಆನ್ ದ ರಿಸರ್ಚ್ ಬೈ ಅನ್ ಇಂಟರ್ನ್ಯಾಷನಲ್ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಸರಿನಾ ಇಂಟರ್ನ್ಯಾಷನಲ್ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಒಂದು ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡಿದ್ರು ಆ ರಿಸರ್ಚ್ ಪೇಪರ್ ಮೇಲೆ ಇವರು ಇಂಡೆಕ್ಸ್ ನ ಪಬ್ಲಿಷ್ ಮಾಡಿದ್ದಾರೆ ಯಾರು ಯೂನಿವರ್ಸಿಟಿ ಆಫ್ ಆಕ್ಸ್ಫೋರ್ಡ್ ಅಂಡ್ ಯು ಎನ್ ಎಸ್ ಡಬ್ಲ್ಯೂ ಕ್ಯಾನ್ಬೆರಾ ದೆನ್ ಇದಕ್ಕೆ ಫಂಡಿಂಗ್ ಯಾರು ಮಾಡಿದ್ರು ಅಂತಂದರೆ ಇಟ್ ಆಸ್ ಫಂಡೆಡ್ ಬೈ ಕ್ರಿಮ್ ಗೋ ಅ ಯುರೋಪಿಯನ್ ಯೂನಿಯನ್ ಸಪೋರ್ಟೆಡ್ ಪ್ರಾಜೆಕ್ಟ್ ಸರಿನಾ ಇದು ಇಂಪಾರ್ಟೆಂಟ್ ಆಗುತ್ತೆ ಯು ಪಿ ಎಸ್ ಸಿ ದೆ ಡೆಕೆಂಡ್ ಡೈರೆಕ್ಟ್ಲಿ ಆಸ್ಕ್ ಅ ಕ್ವಶನ್ ಯಾವ ಥರ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಜೇಷನ್ ರಿಲೀಸ್ಡ್ ವರ್ಲ್ಡ್ ಕ್ರೈಮ್ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಆಪ್ಷನಲ್ಲಿ ವರ್ಲ್ಡ್ ಬ್ಯಾಂಕ್ ಆಗಲಿ ಐ ಎಮ್ ಎಫ್ ಆಗಲಿ ಯೂಜುವಲ್ ಸಸ್ಪೆಕ್ಟ್ಸ್ ಯುನೈಟೆಡ್ ನೇಷನ್ ಯು ಯುನೈಟೆಡ್ ನೇಷನ್ಸ್ ಯುನೆಸ್ಕೋ ಆಗಲಿ ಆ ಥರ ಏನಾದರೂ ಯೂಜುವಲ್ ಸಸ್ಪೆಕ್ಟ್ಸ್ ಆಪ್ಷನಲ್ಲಿ ಕೊಡ್ಬೋದು ಅದ್ರ ಜೊತೆಗೆ ಒಂದು ಡಿಫ್ರೆಂಟಾಗಿ ಈ ಥರ ಆಪ್ಷನ್ಸು ಕೊಡ್ಬೋದು ಸೊ ಅದಕ್ಕೋಸ್ಕರ ಡೂ ರಿಮೆಂಬರ್ ವಿಚ್ ಆಫ್ ದ ಇನ್ಸ್ಟಿಟ್ಯೂಷನ್ ಎಸ್ ಎಸೀಸ್ ದಿಸ್ ಸೈಬರ್ ಕ್ರೈಮ್ ಇಂಡೆಕ್ಸ್ ದಟ್ ಈಸ್ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಆ್ಯಂಡ್ ದೆನ್ ಇಟ್ ವಾಸ್ ಡೆವಲಪ್ಡ್ ಟು ಐಡೆಂಟಿಫೈ ದ ಮೇಜರ್ ಸೈಬರ್ ಕ್ರೈಮ್ ಹಾಟ್ಸ್ಪಾಟ್ಸ್ ಗ್ಲೋಬಲಿ ಬೈ ರ್ಯಾಂಕಿಂಗ್ ದ ಕಂಟ್ರೀಸ್ ಬೇಸ್ಡ್ ಆನ್ ದ ಸಿಗ್ನಿಫಿಕೆಂಟ್ ಸೋರ್ಸಸ್ ಆಫ್ ಸೈಬರ್ ಕ್ರೈಮ್ ಅಟ್ ಅನ್ ನ್ಯಾಷನಲ್ ಲೆವೆಲ್ ಸರಿ ನಾ ಯಾವ ಬೇಸಸ್ ಮೇಲೆ ರ್ಯಾಂಕ್ ಮಾಡಿದ್ರು ಅಂತಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಸಿಗ್ನಿಫಿಕೆಂಟ್ ಸೋರ್ಸಸ್ ಆಫ್ ಸೈಬರ್ ಕ್ರೈಮ್ ಅಟ್ ನ್ಯಾಷನಲ್ ಲೆವೆಲ್ ಇದ್ರ ಜೊತೆಗೆ ಮೇಜರ್ ಸೈಬರ್ ಕ್ರೈಮ್ ಹಾಟ್ಸ್ಪಾಟ್ಸ್ ಯಾವುದೇ ಇದೆ ಅದನ್ನು ಐಡೆಂಟಿಫೈ ಮಾಡಿಕೋಸ್ಕರ ಅದ್ರ ಆಗಿತ್ತು ಯಾವ್ದು ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಓಕೆ ಆ್ಯಂಡ್ ದೆನ್ ಇದರಲ್ಲಿ ಮೇಜರಾಗಿ ಫೈವ್ ಕ್ಯಾಟಗರೀಸ್ ಆಫ್ ಸೈಬರ್ ಕ್ರೈಮ್ನ ಡಿಟೆ ಅಂತಾರೆ ಡಿಟೆಕ್ಟ್ ಮಾಡಿ ಅದ್ರ ಮೇಲೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಅದು ಯಾವುದು ಫೈ ಮೇಜರ್ ಕ್ಯಾಟಗರೀಸ್ ಅಂತಂದರೆ ಫಸ್ಟ್ ಒನ್ ಟೆಕ್ನಿಕಲ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಅದರಲ್ಲಿ ಯಾವ್ದು ಬರುತ್ತೆಂದ್ರೆ ಮಾಲ್ವೇರ್ಸ್ ಬಾಟ್ನೆಸ್ ಬಾಟ್ನೆಟ್ಸ್ ಹ್ಯಾಕಿಂಗ್ ಟೂಲ್ಸ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಸೈಬರ್ ಅಟ್ಯಾಕ್ ಮಾಡ್ತಾರಲ್ಲ ಅದು ಒಂದಾಗಿದೆ ಸೆಕೆಂಡ್ ಒನ್ ಅಟ್ಯಾಕ್ಸ್ ಆ್ಯಂಡ್ ಎಕ್ಸ್ಟ್ರಾಷನ್ ಥ್ರೂ ದ ಯೂಸ್ ಆಫ್ ಡಿನೈಯಲ್ ಆಫ್ ಸರ್ವಿಸ್ ಆ್ಯಂಡ್ ರ್ಯಾನ್ಸಮರ್ ಇದೇನು ಡಿನೈಯಲ್ ಆಫ್ ಸರ್ವಿಸ್ ರ್ಯಾನ್ಸಮರ್ ಅನ್ನೋದೇನಂತ ಮುಂದೆ ನೋಡೋಣ ಬಟ್ ಜಸ್ಟ್ ರಿಮೆಂಬರ್ ದ ಟೈಪ್ ಆಫ್ ಕ್ಯಾಟಗರೀಸ್ ಅದ್ರ ಜೊತೆಗೆ ಡಾಟಾ ಆ್ಯಂಡ್ ಐಡೆಂಟಿಟಿ ಥೆಫ್ಟ್ ಅದರಲ್ಲಿ ಥ್ರೂ ಯೂಸ್ ಆಫ್ ಹ್ಯಾಕಿಂಗ್ ಫಿಶಿಂಗ್ ಅಕೌಂಟ್ ಕಾಂಪ್ರಮೈಸಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಅದ್ರ ಜೊತೆಗೆ ಸ್ಕ್ಯಾಮ್ಸ್ ಸ್ಕ್ಯಾಮ್ಸ್ ಯಾವ ಥರ ಅಂದರೆ ಅಡ್ವಾನ್ಸ್ ಫೀ ಫ್ರಾಡ್ ಬಿಸ್ನೆಸ್ ಇಮೇಲ್ ಕಾಂಪ್ರಮೈಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಮುಂಚೆನೇ ಅಡ್ವಾನ್ಸ್ನ ಫೀ ಮಾಡಿ ಪೇ ಮಾಡ್ಕೊಳ್ಳೋದು ಆಮೇಲೆ ನಂತರ ಸರ್ವಿಸ್ನ ಪ್ರೊವೈಡ್ ಮಾಡದೇ ಇರೋದು ಆ ಥರ ದೆನ್ ಕ್ಯಾಶಿಂಗ್ ಔಟ್ ಆರ್ ಮನಿ ಲಾಂಡರಿಂಗ್ ಸೊ ದಿಸ್ ಈಸ್ ವೆರಿ ವೆಲ್ ವೆಲ್ ನೋನ್ ಸೈಬರ್ ಕ್ರೈಮ್ ಅದರಲ್ಲಿ ಅಂತಂದರೆ ಯೂಸ್ ಆಫ್ ಕ್ರೆಡಿಟ್ ಕಾರ್ಡ್ ಫಾರ್ಡ್ ಆ್ಯಂಡ್ ಮನಿ ಮ್ಯೂಲ್ಸ್ ಸರಿನಾ ಸೊ ಇದು ನ್ಯೂಸಲ್ಲಿದೆ ಇದ್ರ ಜೊತೆಗೆ ಹೈಲೈಟ್ಸ್ ಏನಂತ ನೋಡೋಣ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸಲ್ಲಿ ಏನು ಇಂಪಾರ್ಟೆಂಟ್ ಟಾಪಿಕ್ ಏನಂತ ನೋಡೋಣ ಸೊ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸಲ್ಲಿ ಇಂಡಿಯಾ ಪೊಸಿಷನ್ ಎಷ್ಟಿದೆ ಅಂದರೆ ಟೆಂತ್ ಪೊಸಿಷನ್ ಇದೆ ಇನ್ ದ ಸೈಬರ್ ಕ್ರೈಮ್ ರ್ಯಾಂಕಿಂಗ್ಸ್ ಇದರಲ್ಲಿ ಮೇಜರ್ ಆಗಿ ಯಾವುದರಲ್ಲಿ ಫೇಮಸ್ ಇದೆ ಅಂತಂದರೆ ಸ್ಕ್ಯಾಮ್ಸ್ ಇನ್ವಾಂಗ್ ದ ಅಡ್ವಾನ್ಸ್ ಫೀ ಪೇಮೆಂಟ್ಸ್ ಬೀಂಗ್ ದ ಮೋಸ್ಟ್ ಪ್ರೆವಿಡೆಂಟ್ ಟೈಪ್ ಸೊ ರೀಸೆಂಟಾಗಿ ನ್ಯೂಸಲ್ಲಿ ನೀವು ನೋಡ್ತಾ ಇರ್ಬೋದು ಏನಂತಂದ್ರೆ ಯಾರೋ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಏನು ಮೆಸೇಜ್ ಮಾಡ್ತಾರೆ ಅಂತಂದರೆ ನೀವು ಒಂದು ಅಮೌಂಟ್ನ ನಮ್ಮ ಹತ್ರ ಡೆಪಾಸಿಟ್ ಮಾಡಿದರೆ ಅದು ಸರ್ಟನ್ ಡೇಸ್ ಆದಮೇಲೆ ಬೇರೆ ಯಾವುದೋ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅದ್ರ ಬರುವಂಥ ಪ್ರಾಫಿಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಒಂದೆರಡು ದಿನ ಏನು ಮಾಡ್ತಾರೆ ಅಂದರೆ ನೂರು ರೂಪಾಯಿನ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ ನೂರು ರೂಪಾಯಿ ಡೆಪಾಸಿಟ್ ಮಾಡಿದ ಮೇಲೆ ಅವರು ಒಂದು ಟೂ ತ್ರೀ ಡೇಸ್ವರೆಗೂ ನೂರು ರೂಪಾಯಿಗೆ ಅದು ಬೇರೆ ಕಡೆಯಿಂದ ದುಡ್ಡು ಹಾಕಿ ಒಟ್ಟು ಒನ್ ತರ್ಟಿ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಆ ಥರ ಆಸೆ ತೋರಿಸ್ತಾರೆ ಫಸ್ಟ್ ತ್ರೀ ಫೋರ್ ಡೇಸಲ್ಲಿ ನಂತರ ದೇವರ ಹಾಸ್ಕಿ ಟು ಡೆಪಾಸಿಟ್ ಲಮ್ಸಮ್ ಅಮೌಂಟ್ ಒನ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಡೆಪಾಸಿಟ್ ಮಾಡಕ್ಕೆ ಹೇಳ್ತಾರೆ ಡೆಪಾಸಿಟ್ ಮಾಡಿದ ಮೇಲೆ ಮಾಡ್ತಾರೆ ಅಂತಂದರೆ ಬ್ಲಾಕ್ ಮಾಡಿ ದುಡ್ಡು ಹತ್ಕೊಂಡು ಓಡೋಗ್ತಾರೆ ಅದೇ ರೀತಿ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ಸಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಕಂಡು ಬಂದಿದೆ ರೀಸೆಂಟಾಗಿ ಬೆಂಗಳೂರಲ್ಲೇ ಮೋರ್ ದನ್ ಫೈವ್ ಹಂಡ್ರೆಡ್ ಕೇಸಸ್ ರಿಜಿಸ್ಟರ್ ಆಗಿದೆ ಆ ರೀತಿ ಕ್ರೈಮ್ಸ್ ಸೊ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ಇಂಡಿಯಾ ಇಸ್ ದ ಟೆನ್ ಪೊಸಿಷನ್ ಸೊ ಮೇಜರ್ ಯಾವುದು ಅಂತಂದರೆ ಟಾಪಲ್ಲಿ ಬರೋದು ರಷ್ಯಾ ಇದೆ ದೆನ್ ಯುಕ್ರೇನ್ ಚೈನಾ ಯುನೈಟೆಡ್ ಸ್ಟೇಟ್ಸ್ ನೈಜೀರಿಯಾ ರೊಮೇನಿಯಾ ನಾರ್ತ್ ಕೊರಿಯಾ ಯುನೈಟೆಡ್ ಕಿಂಗ್ಡಮ್ ಬ್ರೆಜಿಲ್ ಆ್ಯಂಡ್ ಇಂಡಿಯಾ ಓಕೆ ಸೊ ರಷ್ಯಾದಲ್ಲಿ ಇಟ್ ಲೀಡ್ಸ್ ಎ ಇಂಡೆಕ್ಸ್ ಆ್ಯಂಡ್ ಇಟ್ ಈಸ್ ಫಾಲೋಡ್ ಬೈ ಇವೆಲ್ಲ ಕಂಟ್ರೀಸು ರಷ್ಯಾ ಮತ್ತು ಯುಕ್ರೇನು ಇಟ್ ಎಮರ್ಸ್ಡ್ ಹೈಲಿ ಟೆಕ್ನಿಕಲ್ ಸೈಬರ್ ಕ್ರೈಮ್ ಸರಿನಾ ಎಮರ್ಸ್ಡ್ ಎಸ್ ಅ ಹೈಲಿ ಟೆಕ್ನಿಕಲ್ ಸೈಬರ್ ಕ್ರೈಮ್ ಸಬ್ಸ್ ವೈಲ್ ಎಸ್ ನೈಜೀರಿಯನ್ ಸೈಬರ್ ಕ್ರೈಮ್

ಅದರಲ್ಲಿ ಇಂಪೋರ್ಟ್ ಇಂಡಲ್ಸ್ ಆದರೆ ಯಾವುದಂದರೆ ನೈಜೀರಿಯನ್ ಸೈಬರ್ ಕ್ರೈಮ್ಸ್ ಅದರಲ್ಲಿ ಅದೇ ಈ ಥರ ಫ್ರಾಡ್ ಆಗಲಿ ಸ್ಕ್ಯಾಮ್ ಮಾಡೋದಾಗಲಿ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಸೊ ಇದು ಕರೆಂಟ್ ಇಶ್ಯೂ ಆಫ್ ದ ಡೇ ಟುಡೇ ಕರೆಂಟ್ ಟಾಪಿಕ್ ಏನಂತಂದರೆ ಸೈಬರ್ ಕ್ರೈಮ್ ಇಂಡೆಕ್ಸಲ್ಲಿ ರಿಲೀಸ್ ಮಾಡಿದರೆ ಯಾರು ರಿಲೀಸ್ ಮಾಡಿದರೆ ಏನು ಇಂಪಾರ್ಟೆಂಟ್ ಕಂಟ್ರೀಸ್ ಯಾವುದರಲ್ಲಿ ಫೀಚರ್ ಆಗಿದೆ ಅದನ್ನು ನೋಡಿದ್ವಿ ಬಟ್ ಇವಾಗ ಸ್ಟ್ಯಾಟಿಕ್ ಪಾರ್ಟ್ ಆಫ್ ದಿಸ್ ಸಬ್ಜೆಕ್ಟ್ ಏನಂತಂದರೆ ಸೈಬರ್ ಸೆಕ್ಯೂರಿಟಿ ಓಕೆ ಸೈಬರ್ ಸೆಕ್ಯೂರಿಟಿ ಇದೆಯಲ್ಲ ಎವ್ರಿ ಇಯರ್ ಮೇನ್ಸಲ್ಲಿ ಯು ವಿಲ್ ಎಕ್ಸ್ಪೆಕ್ಟ್ ಅಟ್ಲೀಸ್ಟ್ ಅ ಕ್ವಶನ್ ಫ್ರಾ ಆರ್ ಆಲ್ಮೋಸ್ಟ್ ಫಿಫ್ಟೀನ್ ಮಾರ್ಕ್ಸ್ ಇನ್ನ ಒಂದು ಕ್ವಶನ್ ಬಂದೇ ಬರುತ್ತೆ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗಿದೆ ಇವನ್ ಇನ್ ಪಿಲಿಮ್ಸಲ್ಲಿ ಪ್ರತಿ ವರ್ಷ ಕ್ಷಶಸ್ ಕೇಳ್ತಾರೆ ಸೊ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸೈಬರ್ ಕ್ರೈಮ್ ಹೋಲಿಸ್ಟಿಕಲಿ ಓಕೆ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸೈಬರ್ ಕ್ರೈಮ್ ಹೊಲಿಸ್ಟಿಕಲಿ ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್ ಸೈಬರ್ ಕ್ರೈಮ್ ಆರ್ ಸೈಬರ್ ಸೆಕ್ಯೂರಿಟಿ ವೀ ಹವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಸೈಬರ್ ಸೆಕ್ಯೂರಿಟಿ ಓಕೆ ಫಸ್ಟ್ ಯು ಹೆ ಟು ಸ್ಟಡಿ ಸೈಬರ್ ಸೆಕ್ಯೂರಿಟಿ ಅಂದರೆ ಫಸ್ಟ್ ವಾಟ್ ಈಸ್ ಸೈಬರ್ ಕ್ರೈಮ್ ಓಕೆ ಆ್ಯಂಡ್ ದೆನ್ We will study what is cyber security. Okay. And then within cyber security, what are the components? Okay. Components under cyber security. Then types of cyber crimes. Types of cyber crimes. Other any some examples, famous examples. Just for your knowledge base. These examples you can also write in your main answer also. ದೆನ್ ಸಿ ಇಫ್ ದಿಸ್ ಇಸ್ ಅ ಥ್ರೆಡ್ ದೆನ್ ಆ ಥ್ರೆಟ್ ಏನಾದ್ರೂ ಸೊಲ್ಯೂಷನ್ ಹುಡುಕಿರ್ತಾರಲ್ಲ ಆ ಸೊಲ್ಯೂಷನ್ಸ್ ಏನಂತ ಇದರಲ್ಲಿ ಇಂಟರ್ ನ್ಯಾಷನಲ್ ಅದ್ರ ಜೊತೆ ನ್ಯಾಷನಲ್ ಓಕೆ ಈ ನ್ಯಾಷನಲ್ ಅಲ್ಲಿ ಈ ಥರ ಲೀಗಲ್ ಮೇಜರ್ಸ್ ಏನು ಇನ್ಸ್ಟಿಟ್ಯೂಷನಲ್ ಮೇಜರ್ಸ್ ಏನು ದೆನ್ ಏನಾದರೂ ಸ್ಕೀಮ್ಸ್ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಥ್ರೆಡ್ ಸರಿನಾ ಲೀಗಲ್ ಅಂದರೆ ಲಾಸ್ ಇನ್ಸ್ಟಿಟ್ಯೂಷನ್ ಅದೇ ಯಾವುದಾದ್ರೂ ಒಂದು ಬಾಡಿ ಇದೆಯಾ ಆರ್ಗನೈಷನ್ ಅದನ್ನು ನೋಡ್ಕೋಕ್ಕೋಸ್ಕರ ಸ್ಕೀಮ್ಸ್ ಅಂದರೆ ಅದರ ವೆಲ್ಫೇರ್ ಸ್ಕೀಮ್ಸ್ ಅಂದಿದ್ರ ಅಂತ ನೋಡೋಕೋಸ್ಕರ ಸೊ ಈ ರೀತಿ ನಾವು ಹೋಲಿಸಿಕ ಕವರ್ ಮಾಡಬೇಕಾಗಿದೆ ಸೊ ಫಸ್ಟ್ ಪಾರ್ಟ್ ಏನಾದ್ರು ಸೈಬರ್ ಕ್ರೈಮ್ ಮತ್ತು ಸೈಬರ್ ಸೆಕ್ಯುರಿಟಿ ಅಂತ ಅಂದರೆ ಏನಂತ ನೋಡೋದು ಓಕೆ ಸೈಬರ್ ಕ್ರೈಮ್ ಅಥವಾ ಸೈಬರ್ ಸೆಕ್ಯೂರಿಟಿ ನೋಡೋಕ್ಕಿಂತ ಮುಂಚೆ ವಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೈಬರ್ ಸ್ಪೇಸ್ ಓಕೆ ಸೈಬರ್ ಸ್ಪೇಸ್ ಏನಂತ ತಿಳಿಬೇಕು ಫಸ್ಟು ಸ್ಪ ಸೈಬರ್ ಸ್ಪೇಸ್ ಅಂತಂದರೆ ವಿ ಕೆನಾಟ್ ಸಿ ಥ್ರೂ ಅವರ್ ಐಸ್ ಸರಿನಾ ನಮ್ಮ ಕಣ್ಣಿಂದ ನೋಡೋಕಾಗೋದಲ್ಲ ಯಾಕಂದರೆ ಇಟ್ ಈಸ್ ಅ ವರ್ಚುವಲ್ ಎನ್ವಿರಮೆಂಟ್ ಸೈಬರ್ ಸ್ಪೇಸ್ ಅಂದರೆ ಫಸ್ಟ್ ಕಾಂಪೋನೆಂಟ್ ಇಟ್ ಈಸ್ ಅ ವರ್ಚುವಲ್ ಎನ್ವಿರಮೆಂಟ್ ಓಕೆ ಇಟ್ ಈಸ್ ಅ ವರ್ಚುವಲ್ ಎನ್ವಿರಾನ್ಮೆಂಟ್ ಕ್ಯಾರೆಕ್ಟರೈಸ್ ಬೈ ಯೂಸ್ ಆಫ್ ಕ್ಯಾರೆಕ್ಟರ್ ಬೈ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಎಲೆಕ್ಟ್ರಾನಿಕ್ಸ್ ಸಚ್ ಎಸ್ ಮೊಬೈಲ್ ಫೋನ್ಸ್ ಕಂಪ್ಯೂಟರ್ಸ್ ಎಕ್ಸೆಟ್ರಾ ಯಾವುದಕ್ಕೆ ಟು ಸ್ಟೋರ್ ಮಾಡಿಫೈ ಅಂಡ್ ಯೂಸ್ ಟು ಸ್ಟೋರ್ ಮಾಡಿಫೈ ಅಂಡ್ ಯೂಸ್ ಏನ ಡಾಟಾ ಓಕೆ ಟು ಸ್ಟೋರ್ ಮಾಡಿಫೈ ಅಂಡ್ ಯೂಸ್ ಡಾಟಾ ತ್ರೂ ಅ ನೆಟ್ವರ್ಕ್ ತ್ರೂ ಅ ನೆಟ್ವರ್ಕ್ ಯಾವ ರೀತಿ ನೆಟ್ವರ್ಕ್ ಆಗಿದೆ ಇದರಲ್ಲಿ ಸೊ ಕಂಪ್ಯೂಟರ್ ನೆಟ್ವರ್ಕ್ ಆಗಲಿ ಲ್ಯಾಂಡ್ ನೆಟ್ವರ್ಕ್ ಆಗಿರಲಿ ವರ್ಚುವಲ್ ನೆಟ್ವರ್ಕ್ ಆಗಿರಲಿ ಅದೆಲ್ಲ ಬರುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಿಸ್ ಅಸೋಸಿಯೇಟೆಡ್ ಫಿನೋಮಿನನ್ಸ್ ಓಕೆ ಅಸೋಸಿಯೇಟೆಡ್ ಫಿನಾಮಿನನ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಸೋಸಿಯೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಸೈಬರ್ ಸ್ಪೇಸ್ ಅಂದ್ರೆ ಇಟ್ ಇಸ್ ವರ್ಚುವಲ್ ಎನ್ವೈರ್ಮೆಂಟ್ ಆ ವರ್ಚುವಲ್ ಎನ್ವೈರ್ಮೆಂಟ್ ಅಲ್ಲಿ ಏನಂತಂದ್ರೆ ಯೂಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ ನಾವು ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ಕೊಂಡು ಆ ಎಲೆಟ್ರಾನಿಕ್ಸ್ ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡಾಟಾನ ಸ್ಟೋರ್ ಮಾಡೋದಕ್ಕೆ ಮಾಡಿಫೈ ಮಾಡೋದಕ್ಕೆ ಇಲ್ಲಾಂದರೆ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅದನ್ನ ಯಾವ ರೀತಿ ಟ್ರಾನ್ಸ್ಫರ್ ಸ್ಟೋರ್ ಮಾಡ್ತೀವಿ ಅಂದರೆ ಥ್ರೂ ಅ ನೆಟ್ವರ್ಕ್ ಆ ನೆಟ್ವರ್ಕ್ ಪ್ಲಸ್ ಅಸೋಸಿಯೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಫಿಸಿಕಲ್ ಆಗಿರಲಿ ಮತ್ತೆ ವರ್ಚುವಲ್ ಆಗಿರಲಿ ಇದನ್ನೆಲ್ಲ ಸೇರಿಸಿ ಸೈಬರ್ ಸ್ಪೇಸ್ ಅಂತಾರೆ ಈ ಸೈಬರ್ ಸ್ಪೇಸ್ಗೆ ಏನಾದರೂ ಥ್ರೆಟ್ ಇತ್ತಂದರೆ ಅದಕ್ಕೆ ಸೈಬರ್ ಥ್ರೆಟ್ ಅಂತ ಕರೀತಾರೆ ಈ ಸೈಬರ್ ಥ್ರೆಟ್ನ ಯಾವ ರೀತಿ ಮಾಡ್ತಾರೆ ಅಂದರೆ ವೇರಿಯಸ್ ಸೈಬರ್ ಕ್ರೈಮ್ಸ್ ಥ್ರೂ ಮಾಡ್ತಾರೆ ಓಕೆ ಸೊ ನೌ ಈ ಅಂಡರ್ಸ್ಟುಡ್ ವಾಟ್ ಇಸ್ ಸೈಬರ್ ಸ್ಪೇಸ್ ನಾವು ವಿಲ್ ಸಿ ವಾಟ್ ಈಸ್ ಸೈಬರ್ ಸೆಕ್ಯೂರಿಟಿ ಓಕೆ ಸೈಬರ್ ಸೆಕ್ಯೂರಿಟಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಸೆಕ್ಯೂರಿಂಗ್ ದ ವರ್ಚುವಲ್ ಎನ್ವೈರೋಮೆಂಟ್ ದ್ಯಾಟ್ ಈಸ್ ಸೈಬರ್ ಸ್ಪೇಸ್ ಸರಿ ಅದನ್ನ ಸೆಕ್ಯೂರ್ ಮಾಡ್ಕೋಬೇಕು ಅದಕ್ಕೆ ಇದ್ರೆ ಎರಡು ಕಾಂಪೊನೆಂಟ್ ಇರುತ್ತೆ ಒಂದು ಸೆಕ್ಯೂರಿಂಗ್ ದ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಂಗ್ ದ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಯಾವುದು ಕಂಪ್ಯೂಟರ್ ಆಗಿರಲಿ ಮೊಬೈಲ್ ಫೋನ್ ಆಗಿರಲಿ ಡಾಟಾ ಬೇಸ್ ಆಗಿರಲಿ ನೆಟ್ವರ್ಕ್ ಆಗಿರಲಿ ಎಕ್ಸೆಟ್ರಾ ಎಕ್ಸೆಟ್ರಾ ಆ್ಯಂಡ್ ದೆನ್ ಇಟ್ ಈಸ್ ದ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಪಾರ್ಟ್ ಆದರೆ ಸೆಕೆಂಡ್ ಪಾರ್ಟ್ ಅಂದರೆ ಇಟ್ ಈಸ್ ದ ಪ್ರೊಟೆಕ್ಷನ್ ಆಫ್ ಇಂಪಾರ್ಟೆಂಟ್ ಡಾಟಾ ಸರಿನಾ ದಿಸ್ ಡಾಟಾ ಈಸ್ ವೆರಿ ಇಂಪಾರ್ಟೆಂಟ್ ಈ ಇಂಪಾರ್ಟೆಂಟ್ ಡಾಟಾನ ಏನು ಮಾಡ್ತಾರೆ ಸೈಬರ್ ಕ್ರೈಮ್ಸಲ್ಲಿ ಈ ಡಾಟಾನ ಹ್ಯಾಕ್ ಮಾಡಿ ವೇರಿಯಸ್ ಯೂ ವೇರಿಯಸ್ ಪರ್ಪಸ್ಗೆ ಯೂಸ್ ಮಾಡ್ಕೋತಾರೆ ಸೊ ಫಸ್ಟ್ ಪಾರ್ಟ್ ಆಫ್ ದ ಸೈಬರ್ ಸೆಕ್ಯುರಿಟಿ ಇಸ್ ಪ್ರೊಟೆಕ್ಟಿಂಗ್ ದ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ such as mobile computer phones, computers etc and then protecting the data that is stored in this virtual environment okay? which is stored in this virtual environment. So cyber security only, there are two components physical and virtual okay hope it is clear. So this is cyber security and cyber uh, space. before we move on to next topic we will just see the basic definitions of these terms. So as I said cyberspace it is a global domain, ವಿತಿನ್ ದ ಇನ್ಫಾರ್ಮೇಷನ್ ಎನ್ವಿರೋಮೆಂಟ್ ಕನ್ಸಿಸ್ಟಿಂಗ್ ಆಫ್ ಇಂಟರ್ಡಿಪೆಂಡೆಂಟ್ ನೆಟ್ವರ್ಕ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ಸ್ ಇನ್ಕ್ಲೂಡಿಂಗ್ ದ ಇಂಟರ್ನೆಟ್ ಟೆಲಿಕಮ್ಯುನಿಕೇಷನ್ಸ್ ಕಂಪ್ಯೂಟರ್ ಸಿಸ್ಟಮ್ಸ್ ಆ್ಯಂಡ್ ಎಂಬೈಡೆಡ್ ಪ್ರೊಸೆಸರ್ಸ್ ಆ್ಯಂಡ್ ಕಂಟ್ರೋಲರ್ಸ್ ಸರಿನಾ ನಾನು ಹೇಳಿದ್ನಲ್ಲ ಏನಂತಂದರೆ ವರ್ಚುವಲ್ ಎನ್ವಿರೊಮೆಂಟ್ ಅದರಲ್ಲಿ ಬೇರೆ ಬೇರೆ ಪ್ರೊಸೆಸಸ್ ಇರುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಅಂತ ಇನ್ಸ್ಟ್ರುಮೆಂಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಇದಲ್ಲ ಸೊ ಇಂಟರ್ ಕನೆಕ್ಟೆಡ್ನೆಸ್ ಆಫ್ ಇಂಡಿಪೆಂಡೆಂಟ್ ನೆಟ್ವರ್ಕ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಇಂಟರ್ನೆಟ್ ಟೆಲಿಕಮ್ಯುನಿಕೇಷನ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಎಂಬೈಡೆಡ್ ಪ್ರೊಸೆಸನ್ ಕಂಟ್ರೋಲರ್ಸ್ ಇದೆಲ್ಲ ಸೇರಿ ಸೈಬರ್ ಸ್ಪೇಸ್ ಅಂತ ಕರೀತಾರೆ ಸೊ ಸೈಬರ್ ಸೆಕ್ಯೂರಿಟಿ ಅಂತಂದರೆ ಇಟ್ ಈಸ್ ಪ್ರೊಟೆಕ್ಟಿಂಗ್ ದ ಸೈಬರ್ ಸ್ಪೇಸ್ ಇನ್ಕ್ಲೂಡಿಂಗ್ ದ ಕ್ರಿಟಿಕಲ್ ಇನ್ಫೋಸ್ ಇನ್ಫ್ರೋ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಫ್ರಮ್ ಅಟ್ಯಾಕ್ ಡ್ಯಾಮೇಜ್ ಮಿಸ್ಯೂಸ್ ಆ್ಯಂಡ್ ಎಕನಾಮಿಕ್ ಎಸ್ಪ್ಯನೇಜ್ ಸರಿನಾ ನಥಿಂಗ್ ಬಟ್ ದೇವ್ ಜಸ್ಟ್ ಎಕ್ಸ್ಪ್ಲೇನ್ ಇಟ್ ಇನ್ ಡಿಫ್ರೆಂಟ್ ಟರ್ಮ್ಸ್ ಸೊ ಇಲ್ಲಿ ಹೇಳಿದ್ರಲ್ಲ ಒಂದು ಇಂಪಾರ್ಟೆಂಟ್ ಟರ್ಮ್ ಇದೆ ಏನಂತಂದರೆ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಸೊ ಯು ಯಾವ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನಂತ ಸೊ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅಕಾರ್ಡಿಂಗ್ ಟು ದ ಸೆಕ್ಷನ್ ಸೆವೆ ಸೆವೆಂಟಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಸರಿನಾ ಅದರ ಪ್ರಕಾರ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಕಂಪ್ಯೂಟರ್ ರಿಸೋರ್ಸ್ ದ ಇನ್ಕ್ಯಾಪಿಟೇಷನ್ ಆರ್ ಡಿಸ್ಟ್ರಕ್ಷನ್ ಆಫ್ ವಿಚ್ ಶಾಲ್ ಹ್ಯಾವ್ ಅ ಡೆಲಿಬರ್ ಡೆಬಿಲಿಟೇಟಿಂಗ್ ಇಂಪ್ಯಾಕ್ಟ್ ಆನ್ ದ ನ್ಯಾಷನಲ್ ಸೆಕ್ಯುರಿಟಿ ಎಕನಾಮಿ ಪಬ್ಲಿಕ್ ಹೆಲ್ತ್ ಆರ್ ಸೇಫ್ಟಿ ಅಂತಂದರೆ ಇದು ಡೇ ಟು ಡೇ ಪ್ರೊಸೆಸ್ ಆಗೋದಕ್ಕೆ ವೆರಿ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ ಅದರ ಮೇಲೆ ಏನಾದರೂ ಥ್ರೆಟ್ ಆಯ್ತು ಅಂದರೆ ಇಟ್ ವಿಲ್ ಹ್ಯಾವ್ ಅ ವೆರಿ ಹ್ಯೂಜ್ ಇಂಪ್ಯಾಕ್ಟ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ ಎಕನಾಮಿ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಆರ್ ಸೇಫ್ಟಿ ಇಂಥ ಇನ್ಫ್ರಾಸ್ಟ್ರಕ್ಚರ್ನ ಸೈಬರ್ ಥ್ರೆಟ್ಟಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸೈಬರ್ ಸೆಕ್ಯೂರಿಟಿ ಅಂತ ಕರಿತೀವಿ ಓಕೆ ಆ್ಯಂಡ್ ದೆನ್ ಸೈಬರ್ ಅಟ್ಯಾಕ್ ಏನಂತಂದರೆ ಇಟ್ ಈಸ್ ಅ ಮ್ಯಾಲಿಷಿಯಸ್ ಆ್ಯಂಡ್ ಡೆಲಿಬರೇಟ್ ಅಟೆಂಪ್ಟ್ ಬೈ ಅನ್ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್ To breach the information system of another individual or an organization. Serena, it can be either by individual or organization. In some times, it can be by a nation also or a country also. Okay, so this is this is cyber threat or cyber attack. Hope this is clear. Now we'll move on to important or different types of cyber attacks. Serena, types of cyber attack. Early. First one we will understand is.

ಸೈಬರ್ ಎಸ್ಪಿಯೋನೇಜ್ ಅಂದರೆ ಅಂತಂದರೆ ಒಂದು ಕಂಟ್ರಿ ಅಲ್ಲ ಒಂದು ದೇಶ ಇನ್ನೊಂದು ದೇಶದ ಪ್ರೋಗ್ರೆಸ್ನ ಹಾಳು ಮಾಡೋಕ್ಕೋಸ್ಕರ ಏನಾದರೂ ಪಾಲಿಸೀಸ್ ತಗೊಂಬಂತಂದರೆ ಏನಾದರೂ ಅಟ್ಯಾಕ್ ಮಾಡ್ತಂದ್ರೆ ಅದಕ್ಕೆ ಸೈಬರ್ ಎಸ್ಪಿಯುಜನ್ ಅಂತ ಕರೀತಾರೆ ಸೊ ಇಟ್ ಈಸ್ ಸಿಂಪಲ್ ಟರ್ಮಲ್ಲಿ ಸ್ಪೈಯಿಂಗ್ ಆರ್ ಎಸ್ಪಿಯಜ್ ಬೈ ಒನ್ ಕಂಟ್ರಿ ಓರ್ ಅನದರ್ ಕಂಟ್ರಿ ಇದಕ್ಕೆ ಪ್ರೈಮ್ ಎಕ್ಸಾಂಪಲ್ ಅಂದರೆ ಇಸ್ರೇಲ್ ಮತ್ತು ಯು ಎಸ್ ಎ ಅವರು ಯೂಸಿಂಗ್ ದ ಸ್ಪೈ ವೇರ್ ಕಾರ್ಡ್ ಎಸ್ ಪೆಗಾಸಸ್ ಪೆಗಾಸಸ್ನ ಯೂಸ್ ಮಾಡಿಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡಿದರು ಓಕೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಇರಾನ್ ಇಂದು ನ್ಯೂಕ್ಲಿಯರ್ ಪ್ರೊರಾಮ್ ಇತ್ತಲ್ಲ ಇಟ್ ವಾಸ್ ಅಟ್ಯಾಕ್ ಬೈ ಇಸ್ರೇಲ್ ಇಸ್ರೇಲಾನ್ ಎ ಅದರಿಂದ ಅವರು ಸೈಬರ್ ಸ್ಪೇಸ್ ಸೆಕ್ಯೂರಿಟಿ ಸೈಬರ್ ಸಾರಿ ನ್ಯೂಕ್ಲಿಯರ್ ಪ್ರೊರಾಮ್ ಡೆವಲಪ್ಮೆಂಟ್ ಆಗ್ತಾ ಇತ್ತಲ್ಲ ಇಟ್ ಹತ್ತು ವರ್ಷ ಹಿಂದೆ ಹೋಯ್ತದ ಓಕೆ ಇಟ್ಸ್ ಪ್ರೋಗ್ರೆಸ್ ವೆಂಟ್ ಬ್ಯಾಕ್ ಟೆನ್ ಇಯರ್ಸ್ ಬಿಫೋರ್ ಬಿ ಅದಕ್ಕೋಸ್ಕರ ಇರಾನ್ ಸ್ಟಿಲ್ ಡಜಂಟ್ ಹ್ಯಾವ್ ಎನಿ ನ್ಯೂಕ್ಲಿಯರ್ ವೆಪನ್ಸ್ ಓಕೆ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಸೈಬರ್ ಎಸ್ ಪಿ ಎನ್ ಎಚ್ ಈ ಥರ ಡೈರೆಕ್ಟಾಗಿ ವಾರ್ ಮಾಡಕ್ ಹೋಗೋಲ್ಲ ಇನ್ಸ್ಟೆಂಟ್ ವಾರ್ ಬದಲು ಅದು ಪ್ರೋಗ್ರೆಸ್ನ ಕಡಿತ ಮಾಡೋದು ಓಕೆ ದೇ ಆರ್ ಗೋಯಿಂಗ್ ಟು ಸ್ಟಾಪ್ ದ ಪ್ರೋಗ್ರೆಸ್ ಆಫ್ ಅ ಪರ್ಟಿಕ್ಯುಲರ್ ಕಂಟ್ರಿ ಇಟ್ ಈಸ್ ಆಲ್ಸೋ ಸೆಟ್ ದಟ್ ಸಚ್ ಕೈಂಡ್ ಆಫ್ ಏನಂತಾರೆ ಆ್ಯಂಟಿಕ್ಸ್ ಆರ್ ಯೂಸ್ ಬೈ ಚೈನಾ ವಿತ್ ರೆಸ್ಪೆಕ್ಟ್ ಇಂಡಿಯಾ ಆಲ್ಸೋ ಅದ್ರ ಜೊತೆಗೆ ದೆನ್ ಸೈಬರ್ ವಾರ್ಫೇರ್ ಸೈಬರ್ ವಾರ್ಫೆರ್ ಸೈಬರ್ ವಾರ್ಫೇರ್ಸ್ ಅಂತಂದರೆ ಇದರಲ್ಲಿ ಡೈರೆಕ್ಟಾಗಿ ಆ್ಯಕ್ಷನ್ ತಗೋತಾರೆ ಏನಂತಂದ್ರೆ ಥ್ರೂ ಯೂಸ್ ಆಫ್ ಮಾಲ್ವೇರ್ಸ್ ಸಚ್ ಎಸ್ ಪೆಗಾಸಸ್ ಆರ್ ಎಕ್ಸೆಟ್ರಾ ಏನೇ ಅದ ಮಾಲ್ವೇರ್ಸ್ ಏನು ಮಾಡ್ತಾರೆ ಅಂದರೆ ಒಂದು ಕಂಟ್ರಿ ಬೇರೆ ದೇಶದ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇರ್ತಲ್ಲ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಎಕ್ಸಾಂಪಲ್ ಏನು ಅಂದರೆ ಯೂಸ್ ಆಫ್ ದ ಮಾಲ್ವೇರ್ ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಅಟ್ಯಾಕ್ ಅ ಪರ್ಟಿಕ್ಯುಲರ್ ಇನ್ಫ್ರಾಸ್ಟ್ರಕ್ಚರ್ ಸಚ್ ಎಸ್ ನ್ಯೂಕ್ಲಿಯರ್ ಏನಂತಾರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಗಲಿ ಅಲ್ಲಿ ಏನಾದರೂ ಅಟ್ಯಾಕ್ ಮಾಡ್ಬೋದಕ್ಕೆ ಸೈಬರ್ ವಾರ್ಫೇರ್ ಅಂತ ಹೇಳ್ತಾರೆ ಎಸ್ ಪಿ ಯು ಐಸ್ ಅಲ್ಲಿ ಡೈರೆಕ್ಟಾಗಿ ಇನ್ವಾಲ್ವ್ ಆಗಲ್ಲ ಬಟ್ ಸೈಬರ್ ವಾರ್ಫೇರ್ ಅಲ್ಲಿ ಡೈರೆಕ್ಟಾಗಿ ಇನ್ 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 ಇನ್ವಲ್ವ್ ಆಗ್ತಾರೆ ಸಸ್ ದ್ಯಾಟ್ ದೇ ಕ್ಯಾನ್ ಬ್ರಿಂಗ್ ಸರ್ಟನ್ ಥ್ರೆಟ್ ಟು ದ ದರ್ಟಿಕ್ಯುಲರ್ ಕಂಟ್ರಿ ಅಂಡ್ ದೆನ್ ಸೈಬರ್ ಟೆರರಿಸಮ್ ದಿಸ್ ಈಸ್ ವೆರಿ ಏನಂತಾರೆ ಒನ್ ಆಫ್ ದ ವರ್ಸ್ಟ್ ಔಟ್ಕಮ್ಸ್ ಆಫ್ ಇಂಟರ್ನೆಟ್ ಅಂತ ಹೇಳ್ಬೋದು ಓಕೆ ಸೈಬರ್ ಟೆರರಿಸಮಲ್ಲಿ ಏನು ಮಾಡ್ತಾರೆ ಅಂದರೆ ವಿತ್ ಹೆಲ್ಪ್ ಆಫ್ ಸೈಬರ್ ಅಂದರೆ ವಿತ್ ಹೆಲ್ಪ್ ಆಫ್ ಮೊಬೈಲ್ ಫೋನ್ ಅಂಡ್ ಎನಿ ಅದರ್ ಇಂಟರ್ನೆಟ್ ಆ್ಯಂಡ್ ಆಲ್ ದ ಅದರ್ ಎಕ್ಸಸೈರೀಸ್ ವಿಚ್ ಫಾರ್ಮ್ ಬೇಸಿಸ್ ಆಫ್ ಸೈಬರ್ ಸ್ಪೇಸ್ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ಪ್ರೊಪಗಂಡ ಮಾಡೋದಾಗ್ಲಿ ಪ್ರೊಪಗಂಡ ಥ್ರೂ ಇಂಪಾರ್ಟೆಂಟ್ ವೆಬ್ಸೈಟ್ಸ್ ಆಚೆ ಇನ್ಸ್ಟಾಗ್ರಾಮ್ ಆಗಲಿ ಇಲ್ಲ ಆ್ಯಪ್ಸ್ ಆಚರಿಸ್ ಟೆಲಿಗ್ರಾಮ್ ಆಗಲಿ ಅದ್ರ ಥ್ರೂ ಪ್ರೊಪಗಂಡ ಮಾಡ್ತಾರೆ ಅದ್ರ ಜೊತೆಗೆ ಥ್ರೂ ಪ್ರೊಪಗಂಡ ದೆನ್ ಫೈನಾನ್ಸಿಂಗ್ ಫೈನಾನ್ಸಿಂಗ್ ಕೂಡ ಅದೇ ರೀತಿ ಆನ್ಲೈನಲ್ಲೇ ಫೈನಾನ್ಸಿಂಗ್ ಮಾಡ್ತಾರೆ ಆ್ಯಂಡ್ ದೆನ್ ಟ್ರೈನಿಂಗ್ ಟ್ರೈನಿಂಗ್ ಕೂಡ ಆನ್ಲೈನಲ್ಲೇ ಕೊಡ್ತಾರೆ ಯಾವ ಥರ ಅಂದರೆ ಹೌ ಟು ಪ್ರಿಪೇರ್ ಬಾಂಬ್ಸ್ ಹೌ ಟು ಕ್ಯಾರಿ ಔಟ್ ಇಂಡಿವಿಜುವಲ್ ಅಟ್ಯಾಕ್ಸ್ ಆ ಥರ ಫೋ ಇದು ಮಾಡೋದಾಗ್ಲಿ ದೆನ್ ಪ್ಲಾನಿಂಗ್ ಕೂಡ ಆನ್ಲೈನಲ್ಲೇ ಆಗುತ್ತೆ ಪ್ಲ್ಯಾನಿಂಗ್ ಕೂಡ ಆನ್ಲೈನಲ್ಲೇ ಆಗುತ್ತೆ ಆ್ಯಂಡ್ ದೆನ್ ಎಕ್ಸಿಕ್ಯೂಷನ್ ಆಗಲಿ ಎವ್ರಿಥಿಂಗ್ ಇಟ್ ಈಸ್ ಕ್ಯಾರಿಡ್ ಔಟ್ ಥ್ರೂ ಸೈಬರ್ ಸ್ಪೇಸ್ ಓಕೆ ಇದಕ್ಕೆ ಪ್ರೈಮ್ ಎಕ್ಸಾಂಪಲ್ ಅಂದರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಅನಿಸುತ್ತೆ ಟ್ವೆಂಟಿ ಟ್ವೆಂಟಿಯಲ್ಲಿ ಈಸ್ಟರ್ ಬ್ಲಾಸ್ಟ್ ಇನ್ ಶ್ರೀಲಂಕಾ ಓಕೆ ಶ್ರೀಲಂಕಾದಲ್ಲಿ ಇಷ್ಟ ದಿನ ಬ್ಲಾಸ್ಟ್ ಮಾಡಿದ್ರಲ್ಲ ಇಟ್ ವಾಸ್ ಕ್ಯಾರಿಡ್ ಔಟ್ ಯೂಸಿಂಗ್ ದಿಸ್ ಥಿಂಗ್ ಆ ಈ ರೀತಿಯಾದಂಥ ಟ್ರೈನಿಂಗ್ ಪ್ರೊಪಗಂಡ ಆಗಲಿ ಇದರಿಂದ ಪ್ರೊಪಗಂಡ ತಗೊಂಡು ಫೈನಾನ್ಸಿಂಗ್ ತೊಗೊಂಡು ಟ್ರೈನಿಂಗ್ ಮಾಡಿ ಅಟ್ಯಾಕ್ ಮಾಡ್ತಾರಲ್ಲ ಅವ್ರಿಗೆ ನಾರ್ಮಲಿ ಲೋನ್ ಉಲ್ಫ್ ಅಂತ ಕರೀತಾರೆ ಲೋನ್ ಉಲ್ಫ್ ಅಂದರೆ ದೇ ಆರ್ ನಾಟ್ ಬ್ಯಾಕ್ಡ್ ಬೈ ಎನಿ ಬಿಗ್ ಇನ್ಸ್ಟಿಟ್ಯೂಷನ್ ಅವ್ರ ಜೊತೆಗೆ ಜಾಸ್ತಿ ಜನ ಇರೋದಿಲ್ಲ ಒಬ್ಬೊಬ್ಬರೇ ಥ್ರೂ ಈ ಥರ ಟ್ರೈನ್ ತೊಗೊಂಡು ಅಟ್ಯಾಕ್ ಮಾಡ್ತಾರೆ ಹಾಂ ದಿಸ್ ಕ್ಯಾನ್ ಆಲ್ಸೋ ಬಿ ಒನ್ ಆಫ್ ಲೈಕ್ ಯಾವುದಂದ್ರೆ ರೀಸೆಂಟಾಗಿ ಬೆಂಗಳೂರಲ್ಲಿ ರಾಮೇಶ್ವರಂ ಅಟ್ಯಾಕ್ ಆಯ್ತಲ್ಲ ರಾಮೇಶ್ವರಂ ಕೆಫೆ ಮೇಲೆ ಅಟ್ಯಾಕ್ ಆಯ್ತಲ್ಲ ದ್ಯಾಟ್ ಕ್ಯಾನ್ ಆಲ್ಸೋ ಬಿ ಅನ್ ಎಕ್ಸಾಂಪಲ್ ಆಫ್ ದಿಸ್ ಲೋನ್ ಉಲ್ ದಟ್ ಇಸ್ ಸೈಬರ್ ಟೆರರಿಸಮ್ ಓಕೆ ದಟ್ ಈಸ್ ಹೌ ಅಂತಾರೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆರ್ ಇಂಪ್ಯಾಕ್ಟ್ಫುಲ್ ವೇಸ್ ಆಫ್ ಬ್ಯಾಡ್ ಯೂಸ್ ಆಫ್ ಸೈಬರ್ ಟೆರರಿಸಮ್ ಓಕೆ ಸೈಬರ್ ಥ್ರೆಟ್ ಸೈಬರ್ ಸ್ಪೇಸ್ ಅಂತ ಹೇಳ್ಬೋದು ಆ್ಯಂಡ್ ದೆನ್ ಇದ್ರ ಜೊತೆಗೆ ದೆನ್ ಕಮ್ಸ್ ಸೈಬರ್ ಕ್ರೈಮ್ಸ್ ಓಕೆ ಈ ಸೈಬರ್ ಕ್ರೈಮ್ಸಲ್ಲಿ ಇಂಪಾರ್ಟೆಂಟ್ ಟೈಪ್ಸ್ ಯಾವುದಂತಂದರೆ ಟು ಲರ್ನ್ ನಾವು ಓಕೆ ಟೈಪ್ಸ್ ಆಫ್ ಸೈಬರ್ ಅಟ್ಯಾಕ್ಸಲ್ಲಿ ಸೈಬರ್ ಕ್ರೈಮ್ಸಲ್ಲಿ ಫಸ್ಟ್ ಒನ್ ಬಂದು ಯಾವುದಂತಂದರೆ ಮಾಲ್ವೇರ್ ಓಕೆ ಫಸ್ಟ್ ಒನ್ ಈಸ್ ಮಾಲ್ವೇರ್ ಅಂತ ಮಾಲ್ವೇರ್ ಅಂತಂದ್ರೆ ಇಟ್ ಈಸ್ ಅ ಶಾರ್ಟ್ ಫಾರ್ಮ್ ಫಾರ್ ಮಲೀಷಿಯಸ್ ಸಾಫ್ಟ್ವೇರ್ ಅಂತ ಇದ್ರಲ್ಲಿ ಏನು ಅಂದ್ರೆ ಇಟ್ ಈಸ್ ಡಿಸೈನ್ ಟು ಕಾಸ್ ಡ್ಯಾಮೇಜ್ ಟು ಅ ಸಿಂಗಲ್ ಕಂಪ್ಯೂಟರ್ ಸರ್ವರ್ ಆರ್ ಕಂಪ್ಯೂಟರ್ ನೆಟ್ವರ್ಕ್ ನೀವೇನಾದ್ರೂ ಒಂದು ಸಾಫ್ಟ್ವೇರ್ ಇರುತ್ತೆ ಆ ಸಾಫ್ಟ್ವೇರ್ನ ನಿಮ್ಮ ಕಂಪ್ಯೂಟರ್ ಸಿಸ್ಟಮಲ್ಲಾಗಲಿ ಇನ್ಸ್ಟಾಲ್ ಮಾಡಿದ ತಕ್ಷಣ ಆ ಕಂಪ್ಯೂಟರ್ನ ಈ ಸಾಫ್ಟ್ವೇರ್ ಮಾಡುತ್ತೆ ಓವರ್ಟೆಕ್ ಮಾಡುತ್ತೆ ಓವರ್ಟೆಕ್ ಮಾಡಿ ಅದರಲ್ಲಿರುವಂಥ ಕ್ರಿಟಿಕಲ್ ಇನ್ಫ ಇನ್ಫಾರ್ಮೇಷನ್ ಆಗಲಿ ಅದನ್ನೆಲ್ಲ ಏನು ಮಾಡುತ್ತೆ ಅಂದರೆ ಇಟ್ ಸ್ಟಾರ್ಟ್ಸ್ ಟ್ರಾನ್ಸ್ಫರ್ ಇನ್ ಟು ದ ಪರ್ಸನ್ ಹೂ ಡೆವಲಪಡ್ ದಿಸ್ ಮಾಲ್ವೇರ್ ಓಕೆ ಎಕ್ಸಾಂಪಲ್ಗೆ ರ್ಯಾನ್ಸಮ್ ವೇರ್ ಸ್ಪೈವೇರ್ ವಾಮ್ಸ್ ವೈರಸಸ್ ಆ್ಯಂಡ್ ಟ್ರೋಜನ್ಸ್ ಆರ್ ಆಲ್ ದ ವೆರೈಟೀಸ್ ಆಫ್ ಮಾಲ್ವೇರ್ ಓಕೆ ಈ ರ್ಯಾನ್ಸಮ್ ವ್ಯೂರ್ ಇಂಪಾರ್ಟೆಂಟ್ ಆಗಿದೆ ರೀಸೆಂಟಾಗಿ ಒನ್ ಆ ಕ್ರೈ ರ್ಯಾನ್ಸಮ್ ವೇರ್ ಅಂತ ಇಟ್ ಅಂತಾರೆ ಆಲ್ ಓವರ್ ದ ವರ್ಲ್ಡ್ ಹ್ಯಾವ್ ಕ್ರಿಯೇಟ್ ಮಾಡಿತ್ತು ಇದರಲ್ಲಿ ಏನು ಮಾಡ್ತಿತ್ತು ಅಂದರೆ ಮಾಲ್ವೇರ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಒಂದು ಮೈಕ್ರೋಸಾಫ್ಟಲ್ಲಿ ಒಂದು ಯಾವುದೋ ಒಂದು ಪಾರ್ಟ್ ಆಫ್ ಮೈಕ್ರೋಸಾಫ್ಟ್ನ ಇಟ್ ವಾಸ್ ಗೋಯಿಂಗ್ ಇಟ್ ವಾಸ್ ಅಟ್ಯಾಕಿಂಗ್ ದಟ್ ಪಾರ್ಟ್ ಆಫ್ ಮೈಕ್ರೋಸಾಫ್ಟ್ ಇದು ಯಾರಿಗೂ ಗೊತ್ತಿಲ್ಲ ಅದಕ್ಕೇನಾಯಿತಂದ್ರೆ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇತ್ತಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇತ್ತಲ್ಲ ಅದನ್ನೆಲ್ಲದನ್ನು ಅವರು ಯಾರು ಡೆವಲಪ್ ಮಾಡಿದಾರಲ್ಲ ಅವರು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ರು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ರ್ಯಾನ್ಸಮ್ ಕೇಳ್ತಿದ್ರು ರ್ಯಾನ್ಸಮ್ ಅಂದರೆ ನೀವು ನಮಗೆ ಇಷ್ಟು ಅಮೌಂಟ್ ಆಫ್ ಮನಿನ ಟ್ರಾನ್ಸ್ಫರ್ ಅಂದ್ರೆ ದೆನ್ ವಿಲ್ ನಾಟ್ ಡಿಸ್ಕ್ಲೋಸ್ ಯುವರ್ ಈ ಏನಂತಾರೆ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಮಾಡಲ್ಲ ಡಾಟಾ ಡಿಸ್ಕ್ಲೋಸ್ ಮಾಡೋ ಅಂತ ಹೇಳ್ತಾ ಇದ್ರು ಈ ರೀತಿ ಮಾಲ್ವೇರ್ನ ಯೂಸ್ ಮಾಡ್ಕೋತಾರೆ ಆ್ಯಂಡ್ ದೆನ್ ದೆನ್ ಫಿಶಿಂಗ್ ಫಿಶಿಂಗ್ ಅಂತಂದರೆ ಟ್ರೈಂಗ್ ಟು ಗ್ಯಾದರ್ ಪರ್ಸನಲ್ ಇನ್ಫಾರ್ಮೇಷನ್ ಯೂಸ್ ಇನ್ ಡಿಸೆಪ್ಟಿವ್ ಇಮೇಲ್ಸ್ ಆರ್ ವೆಬ್ಸೈಟ್ಸ್ ಏನಾಗುತ್ತೆ ಅಂದರೆ ನೀವು ಯಾವುದೋ ಒಂದು ಮೂವಿ ನೋಡ್ತಿರ್ತಾರೆ ಅಂದ್ಕೊಳ್ಳಿ ಆನ್ಲೈನಲ್ಲಿ ಮೂವಿ ನೋಡುವಾಗ ಪಕ್ಕಕ್ಕೆ ಒಂದು ಆ್ಯಡ್ ಬರ್ತಿರುತ್ತೆ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ ನೀವು ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೇರೆ ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಸಪ್ರೇಟ್ ಲಿಂಕ್ಸ್ ಇರುತ್ತೆ ಏನಂತಂದರೆ ನಿಮಗೆ ಐಫೋನ್ ಗೆಲ್ಬೇಕಿತ್ತಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿತ್ತು ಹೇಳ್ತಾರೆ ನೀವು ಆ ರೀತಿ ಏನಾದರೂ ಆ ಲಿಂಕ್ಸ್ ಲಿಂಕ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಆ ಲಿಂಕ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನಲ್ಲಿ ಬ್ಯಾಕ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆ್ಯಪ್ ಯಾವುದಾದ್ರೂ ಒಂದು ಈ ರೀತಿಯಾದ ಫಿಶಿಂಗ್ ಆ್ಯಪ್ಸ್ ಇನ್ಸ್ಟಾಲ್ ಆಗಿಬಿಡುತ್ತೆ ಆ ಆ್ಯಪ್ ಏನು ಮಾಡುತ್ತೆ ಅಂದರೆ ಇನ್ಫಾರ್ಮೇಷನ್ನ ಪರ್ಸನಲ್ ನ ಗ್ಯಾದರ್ ಮಾಡೋ ಸ್ಟಾರ್ಟ್ ಮಾಡುತ್ತೆ ಈ ಪರ್ಸನಲ್ ಇನ್ಫಾರ್ಮೇಷನಲ್ಲಿ ಫ್ರಮ್ ಯುವರ್ ಫೋನ್ ನಂಬರ್ ಯುವರ್ ನೇಮ್ ಟು ಬ್ಯಾಂಕ್ ಅಕೌಂಟ್ಸ್ ಎಲ್ಲದನ್ನು ಸಹಿತ ಎಲ್ಲದನ್ನು ಸಹಿತ ಅವರು ತಗೋಬೋದು ತಗೊಂಡ ಆಮೇಲೆ ದೇ ಕ್ಯಾನ್ ಎದರ್ ಬ್ಲ್ಯಾಕ್ ಮೇಲ್ ಯು ಆರ್ ದೇ ಕ್ಯಾನ್ ಯೂಸ್ ಇಟ್ ಫಾರ್ ದೇರ್ ಅದರ್ ಯೂಸಸ್ ಸರಿನಾ ಆ್ಯಂಡ್ ದೆನ್ ಡಿನಯಲ್ ಆಫ್ ಸರ್ವಿಸ್ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ಅಂತಂದರೆ ಯಾವುದೋ ಒಂದು ಪ್ರೊಸೆಸ್ ಇರುತ್ತೆ ಇಲ್ಲ ಯಾವುದೋ ಒಂದು ಆ್ಯಪ್ ಇರುತ್ತೆ ಅವ್ರೇನು ಕೊಡ್ತಿರ್ತಾರೆ ಪ್ರತಿ ನಾರ್ಮಲ್ ಆಗಿ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರ್ತಿರ್ತಾರೆ ಇದರಲ್ಲಿ ಏನು ಮಾಡ್ತಾರಂತಂದ್ರೆ ಆ ಸರ್ವಿಸ್ನ ಪ್ರೊವೈಡ್ ಮಾಡೋಕೆ ಆಗದೆ ಇರೋ ಥರ ಮಾಡ್ಬಾರ್ದು ಯಾವ ರೀತಿ ಅಂದರೆ ಬೈ ಫ್ಲಡ್ಡಿಂಗ್ ದ ಟಾರ್ಗೆಟ್ ವಿತ್ ಟ್ರಾಫಿಕ್ ಆರ್ ಸೆಂಡಿಂಗ್ ದ ಇನ್ಫಾರ್ಮೇಷನ್ ದ ಟ್ರಿಗರ್ಸ್ ಅ ಕ್ರ್ಯಾಶ್ ಎಷ್ಟು ಕಂಪ್ಲೀಟಾಗಿ ಹೆವಿ ರಿಕ್ವೆಸ್ಟ್ ಕಳ್ಸಿಬಿಡೋದು ಸಾವಿರ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಆ ವೆಬ್ಸೈಟ್ ಕಂಪ್ಲೀಟ್ ಕ್ರಾಶ್ ಆಗಿಬಿಡುತ್ತೆ ಕ್ರಾಶ್ ಆದಾಗ ನಿಮಗೆ ಬೇಕಾಗಿರುವಂಥ ಸರ್ವಿಸ್ ಪ್ರೊವೈಡ್ ಆಗೋದಿಲ್ಲ ಅವಾಗ ಏನು ಅಂತಂದರೆ ಆ ಸರ್ವಿಸ್ ಎಲ್ಲ ಸರ್ವಿಸ್ ಸ್ಟಾರ್ಟ್ ಆಗ್ಬೇಕಂತಂದರೆ ದುಡ್ಡು ಕೇಳ್ತಾರೆ ಅದೇ ರೀತಿ ರ್ಯಾನ್ಸಮ್ ಕೇಳ್ತಾರೆ ಅದು ಹೇಳ್ತಾರೆ ಮೆಂಟು ಡೌನ್ ಅ ಆರ್ ನೆಟ್ವರ್ಕ್ ಮೇಕಿಂಗ್ ಇಟ್ ಇನ್ ಇನ್ಆಕ್ಸೆಸಿಬಲ್ ಟು ಇಟ್ಸ್ ಇಂಟೆಂಡೆಡ್ ಯೂಸರ್ಸ್ ಸರಿನಾ ಏನಾದರೂ ಕ್ರಿಟಿಕಲ್ ವರ್ಕ್ ಇರುತ್ತೆ ಅನ್ಕೊಳ್ಳಿ ಹೆಲ್ತ್ ಕೇರ್ ಸೆಕ್ಟರಲ್ಲಾಗಲಿ ಏನಾದರೂ ಇಂಪಾರ್ಟೆಂಟ್ ಯಾವುದೋ ಒಂದು ವೆಬ್ಸೈಟ್ನ ಯೂಸ್ ಮಾಡೋಕ್ಕಾಗಿರುತ್ತೆ ಅನ್ಕೊಳ್ಳಿ ಆ ಟೈಮಲ್ಲಿ ಯೂಸ್ ಮಾಡದೇ ಇರೋ ಥರ ಮಾಡಿ ನೀವು ಯೂಸ್ ಮಾಡಬೇಕು ಅಂತಂದರೆ ಗ್ಯೂಮಿಸ್ ಅಮೌಂಟ್ ಆವಾಗ ನಾವು ಇದನ್ನ ಕ್ರ್ಯಾಶ್ ಮಾಡೋದನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾರೆ ಓಕೆ ದೆನ್ ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್ ಇದರಲ್ಲಿ ಏನು ಮಾಡ್ತಾರೆ ಅಂದರೆ

ಬ್ಲಾಕ್ ಚೈನಲ್ಲಿ ಎನ್ಸ್ಕ್ರಿಪ್ ಎನ್ಕ್ರಿಪ್ಷನ್ ಇರುತ್ತಲ್ಲ ಅದು ಮೋರ್ ನಂಬರ್ ಆಫ್ ಇರುತ್ತೆ ಬಟ್ ನಾರ್ಮಲ್ ಆಗಿ ಒಂದು ಟೂ ತ್ರೀ ಲೇಯರ್ಸ್ ಇರುತ್ತೆ ಟೂ ತ್ರೀ ಲೇಯರ್ಸ್ನ ಇವ್ರು ಸೈಬರ್ ಕ್ರೈಮ್ಸ್ ಅಲ್ಲಿ ಏನು ಮಾಡ್ತಾರಂತಂದ್ರೆ ಸೈಬರ್ ಅಟ್ಯಾಕ್ ಮಾಡ್ರೆ ಏನು ಮಾಡ್ತಾರೆ ಅಂತಂದರೆ ಆ ಎನ್ಕ್ರಿಪ್ಷನ್ನ ಬ್ರೇಕ್ ಮಾಡಿ ಇವ್ರ ಮಧ್ಯೆ ಇರುತ್ತಲ್ಲ ಆ ಇನ್ಫಾರ್ಮೇಷನ್ನ ಅವರು ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಇಟ್ ಇಸ್ ಕಾಲ್ಡ್ ಎಸ್ ಯೂಸ್ ಡ್ರಾಪಿಂಗ್ ಅಂತ ಹೇಳ್ತಾರೆ ಓಕೆ ಸೊ ಈ ರೀತಿಯೂ ಸಹಿತ ಅಟ್ಯಾಕ್ ಮಾಡ್ತಾರೆ ದೆನ್ ಎಸ್ ಕ್ಯೂ ಎಲ್ ಇಂಜೆಕ್ಷನ್ ಅಂತ ಕರೀತಾರೆ ಎಸ್ ಕ್ಯೂ ಎಲ್ ಇಂಜೆಕ್ಷನ್ ಅಂದರೆ ಫಸ್ಟ್ ಯು ಯಾವ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಸ್ ಕ್ಯೂ ಎಲ್ ಎಸ್ ಕ್ಯೂ ಎಲ್ ಅಂದರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಆ ಸ್ಟ್ರಕ್ಚರ್ಡ್ ಕೊರಿ ಲ್ಯಾಂಗ್ವೇಜ್ ಅಂದರೆ ಇಟ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಈಸ್ ನಾರ್ಮಲಿ ಯೂಸ್ಡ್ ಕಮ್ಯುನಿಕೇಟ್ ಇತ್ ದ ಡಾಟಾ ಬೇಸಸ್ ಸರಿನಾ ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆಂತಂದರೆ ಸೊ ನಾರ್ಮಲಿ ದೆರ್ ಈಸ್ ಅ ಕಂಪನಿ ಆರ್ ಕಾರ್ಪೊರೇಷನ್ ಓಕೆ ದರ್ ಇಸ್ ಅ ಕಂಪನಿ ಆರ್ ಕಾರ್ಪೊರೇಷನ್ ಕಂಪನಿ ಆರ್ ಕಾರ್ಪೊರೇಷನಲ್ಲಿ ಮೆನಿ ಎಂಪ್ಲಾಯ್ಸ್ ಇರ್ತಾರೆ ಎಂಪ್ಲಾಯೀಸ್ ಇರ್ತಾರೆ ಕ್ಲಯೆಂಟ್ಸ್ ಇರ್ತಾರೆ ಓಕೆ ಆ್ಯಂಡ್ ಎಂಪ್ಲಾಯರ್ಸ್ ಇರ್ತಾರೆ ಸೊ ವೇರಿಯಸ್ ಆ್ಯಂಡ್ ಎಲ್ಲರದು ವೇರಿಯಸ್ ಡಾಟಾಸ್ ಇರುತ್ತೆ ಪರ್ಸ್ನಲ್ ಆಗಲಿ ಪಬ್ಲಿಕ್ ಆಗಲಿ ಬೇರೆ ಬೇರೆ ಡಾಟಾ ಇರುತ್ತೆ ಕ್ರಿಟಿಕಲ್ ಡಾಟಾ ಆಗಲಿ ಆ ಡಾಟಾ ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಡಾಟಾ ಬೇಸಲ್ಲಿ ಸ್ಟೋರ್ ಮಾಡಿರ್ತಾರೆ ಇಟ್ ಈಸ್ ಸ್ಟೋರ್ಡ್ ಇನ್ ಅ ಡಾಟಾ ಬೇಸ್ ಓಕೆ ಈ ಡಾಟಾಬೇಸ್ನ ನಾರ್ಮಲ್ ಆಗಿ ಆ ಡಾಟಾಬೇಸ್ನ ಪ್ರೋಗ್ರಾಮಿಂಗ್ ಮಾಡಬೇಕಂದ್ರೆ ಯಾವ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ ಮಾಡ್ತೀರಂದರೆ ಎಸ್ ಕ್ಯೂ ಎಲ್ ಲ್ಯಾಂಗ್ವೇಜ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ ಸರಿನಾ ಎಸ್ ಕ್ಯೂ ಎಲ್ ಪ್ರೋಗ್ರಾಮ್ ಮಾಡ್ತಾರೆ ಈ ಎಸ್ ಕ್ಯೂ ಎಲ್ ಏನು ಮಾಡ್ತಾರೆ ಆ ಥ್ರೂ ಎಸ್ ಎಲ್ ಇಂಜೆಕ್ಷನ್ ಅಂದರೆ ಎಸ್ ಕೆ ಎಲ್ ಇಂಜೆಕ್ಷನ್ ಅಂದರೆ ಇಟ್ ಇಸ್ ಅ ಮಾಲ್ವೇರ್ ಇಂಜೆಕ್ಷನ್ ಒಂದು ಮಾಲ್ವೇರ್ನ ತಗೊಂಬಂದು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಸರಿನಾ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅಟ್ಯಾಕ್ ಮಾಡಿದ ತಕ್ಷಣ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಅಂತಂದರೆ ದೇರ್ ಅಟ್ಯಾಕ್ ಇನ್ ದ ಡಾಟಾ ಬೇಸ್ ಇಫ್ ದೇರ್ ಅಟ್ಯಾಕ್ ಇನ್ ದಾಟಾ ಬೇಸ್ ದೇ ಆರ್ ಎಟ್ ದ ಡಾಟಾ ಬಿಲಾಂಗಿಂಗ್ ಟು ಆಲ್ ದೀಸ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ಸ್ ಆರ್ ದ ಕಂಪನೀಸ್ ಆಫ್ ಎ ಪರ್ಟಿಕ್ಯುಲರ್ ಕಾರ್ಪೊರೇಷನ್ ಸರಿನಾ ಈ ರೀತಿ ಡಾಟಾನ ಅವರು ಏನಂತಾರೆ ಕ್ಯಾಪ್ಚರ್ ಮಾಡ್ಕೋತಾರೆ ಅದು ಹೇಳ್ತಾರೆ ಸೊ ದ ಎಸ್ ಕೆ ಎಲ್ ಇಂಜೆಕ್ಷನ್ ಸ್ಪೆಸಿಫಿಕಲಿ

ಎಸ್ ಕ್ಯೂ ಎಲ್ ಏನು ಏನು ಮಾಡ್ತಂದ್ರೆ ಇಟ್ ಗೋಸ್ ಆ್ಯಂಡ್ ಅಟ್ಯಾಕ್ಸ್ ಎಸ್ ಕ್ಯೂ ಎಲ್ ಇಂಜೆಕ್ಷನಲ್ಲಿ ಇಟ್ ಗೋಸ್ ಆ್ಯಂಡ್ ಅಟ್ಯಾಕ್ಸ್ ಎಸ್ ಕ್ಯೂ ಎಲ್ ಪ್ರೋಗ್ರಾಮಿಂಗ್ ಆಫ್ ಎ ಪರ್ಟಿಕ್ಯುಲರ್ ಡಾಟಾ ಬೇಸ್ ಆ ಡಾಟಾ ಬೇಸ್ ಯಾರಿಗೆ ಬಿಲಂಗ ಇರುತ್ತೆ ಅಂದರೆ ಕಾರ್ಪೊರೇಷನ್ ಬಿಲಂಗ ಇರುತ್ತೆ ಸರಿನಾ ಕಂಪ್ಲೀಟ್ ಕಾರ್ಪೊರೇಷನ್ ಡಾಟಾನೇ ಎಲ್ಲ ಇದು ಮಾಡ್ತಾರೆ ಏನಂತಾರೆ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಬಟ್ ಕ್ರಾಸ್ ಸೈಡ್ ಸ್ಕ್ರಿಪ್ಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಸ್ಟೆಡ್ ಆಫ್ ಅಟ್ಯಾಕಿಂಗ್ ಪರ್ಟಿಕ್ಯುಲರ್ ಕಾರ್ಪೊರೇಷನ್ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೋ ಒಬ್ಬ ಇಂಡಿವಿಜುವಲ್ ಒಂದು ವೆಬ್ಸೈಟ್ಗೆ ಹೋಗ್ತಿರ್ತಾರೆ ಅನ್ಕೊಳ್ಳಿ ಆ ವೆಬ್ಸೈಟಲ್ಲಿ ಹೋಗುವಾಗ ಸೊ ಈ ಸರ್ಚಿಂಗ್ ಫಾರ್ ಸಮಿಂಗ್ ಏನೋ ಅಮೆಝನ್ ಏನೋ ಐಟಮ್ಸ್ ಹುಡುಕ್ತಾ ಇರ್ತಾರೆ ಅನ್ಕೊಳ್ಳ ಅವಾಗ ಏನು ಮಾಡ್ತಾರೆ ಅಂದರೆ ಇವರು ಇನ್ಸ್ಟೈಡ್ ಆಫ್ ಅಟ್ಯಾಕ್ ಇನ್ ಪರ್ಟಿಕ್ಯುಲರ್ ಕಾರ್ಪೊರೇಷನ್ ಇಟ್ ವಿಲ್ ಅಟ್ಯಾಕ್ ದಟ್ ಇಂಡಿವಿಜುವಲ್ ಸರಿನಾ ನೀವು ಯಾವುದೋ ಒಂದು ವೆಬ್ಸೈಟಲ್ಲಿ ಏನೋ ತಗೋ ಹೋಗಿದ್ರೆ ಅನ್ಕೊಳ್ಳಿ ಅವಾಗೇನು ಮಾಡ್ತಾರೆ ಅಂದರೆ ಇನ್ಸ್ಟೈಡ್ ಆಫ್ ಅಟ್ಯಾಕ್ ಇನ್ ದಟ್ ವೆಬ್ಸೈಟ್ ಇಟ್ ವಿಲ್ ಅಟ್ಯಾಕ್ ಯುವರ್ ಸೆಲ್ಫ್ ಸರಿ ನಿಮ್ಮನ್ನೇ ಅಟ್ಯಾಕ್ ಮಾಡಿ ನಿಮ್ಮ ಕಂಪ್ಯೂಟರ್ನ ಕ್ಯಾಪ್ಚರ್ ಮಾಡ್ಕೊಳುತ್ತೆ ಅದೇ ಹೇಳ್ತಾರೆ ಇನ್ ದಿಸ್ ಅಟ್ಯಾಕ್ ಆಲ್ಸೋ ಇನ್ವರ್ಸ್ ಇಂಜೆಕ್ಟಿಂಗ್ ಎ ಮಲಿಷಿಯಸ್ ಮಾಲಿಷಿಯಸ್ ಕೋಡ್ ಇಂಜೆಕ್ಟ್ ಮಾಡ್ತಾರೆ ಟು ವೆಬ್ಸೈಟ್ ಬಟ್ ಇನ್ ದಿಸ್ ಕೇಸ್ ದ ವೆಬ್ಸೈಟ್ ಇಟ್ ಸರ್ಫ್ ಈಸ್ ನಾಟ್ ಬೀಂಗ್ ಅಟ್ಯಾಕ್ಟ್ ವೆಬ್ಸೈಟ್ ಅಟ್ಯಾಕ್ ಮಾಡಲ್ಲ ಅವರು ಇನ್ಸ್ಟೆಡ್ ನಮ್ಮ ಮೇಲೆ ಸರ್ ಕೊಡ್ ಅಟ್ಯಾಕ್ಸ್ ಇಂಜೆಕ್ಟೆಡ್ ಓನ್ಲಿ ರನ್ಸ್ ದ ಯೂಸರ್ಸ್ ಬ್ರೌಸರ್ ಯಾರು ಬ್ರೌಸರ್ ನಮ್ಮ ಯೂಸ್ ಮಾಡ್ತಿರ್ತಾರಲ್ಲ ನಾನು ಬ್ರೌಸರ್ ಯೂಸ್ ಮಾಡ್ತೇನೆ ಅಂದರೆ ನನ್ನ ಕಂಪ್ಯೂಟರ್ ಮೇಲೆ ಅಟ್ಯಾಕ್ ಮಾಡುತ್ತೆ ವೆನ್ ದ ವಿಸಿಟ್ ದ ಅಟ್ಯಾಕ್ಡ್ ವೆಬ್ಸೈಟ್ ಆ್ಯಂಡ್ ಇಟ್ ಗೋಸ್ ಆಫ್ಟರ್ ದ ವಿಸಿಟ್ ವಿಜಿಟ್ ಡೈರೆಕ್ಟ್ರಿ ಆ್ಯಂಡ್ ನಾಟ್ ದ ವೆಬ್ಸೈಟ್ ಸರಿನಾ ವೆಬ್ಸೈಟ್ ಮೇಲೆ ಅಟ್ಯಾಕ್ ಮಾಡಲ್ಲ ಇನ್ಸ್ಟೆಡ್ ಇಟ್ ವಿಲ್ ಅಟ್ಯಾಕ್ ದ ಇಂಡಿವಿಜುವಲ್ ಹೂ ವಿಸಿಟ್ಸ್ ಅ ಪರ್ಟಿಕ್ಯುಲ್ ವೆಬ್ಸೈಟ್ ಸೊ ದಿರ ಡಿಫ್ರೆಂಟ್ ಟೈಪ್ಸ್ ಆಫ್ ಡೀಸ್ ಆರ್ ಸಮ್ಮಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಬರ್ ಥ್ರೆಟ್ಸ್ ಆರ್ ಸೈಬರ್ ಅಟ್ಯಾಕ್ಸ್ ಇದ್ರ ಜೊತೆಗೆ ರಿಸೆಂಟಾಗಿ ನ್ಯೂಸಲ್ಲಿ ಯಾವುದಿತ್ತು ಅಂದ್ರೆ ಓಕೆ ಡಾಕ್ಸಿಂಗ್ ಅಂತ ಟರ್ಮ್ ಇಂಪಾರ್ಟೆಂಟ್ ಜಾಸ್ತಿ ನ್ಯೂಸಲ್ಲಿ ಕೇಳಿ ಬರ್ತಾ ಇದೆ ಈ ಡಾಕ್ಸಿಂಗ್ ಏನಂತಂದರೆ ಇಟ್ ಈಸ್ ಅ ಟೈಪ್ ಆಫ್ ಹರಾಸ್ಮೆಂಟ್ ವೇರ್ ದ ಪಬ್ಲಿಕೇಶನ್ ಆಫ್ ಪರ್ಸನಲ್ ಇನ್ಫಾರ್ಮೇಷನ್ ಆಫ್ ಇನ್ ಇಂಡಿವಿಜುವಲ್ ವಿತೌಟ್ ದ ಕನ್ಸರ್ಟ್ ಯಾವ ಥರ ಅಂದರೆ ಏನೋ ಹ್ಯಾಕ್ ಮಾಡ್ತಾರೆ ಇಲ್ಲಿ ಯಾವುದೋ ಮಲೇಷಿಯಾ ಸಾಫ್ಟ್ವೇರ್ನ ಇಂಡು ಇನ್ಕ್ಲೂಡ್ ಮಾಡಿದ ತಕ್ಷಣ ಅವ್ರದ್ದು ಡಾಟಾ ಮತ್ತು ಪಬ್ಲಿಕ್ ಇನ್ಫಾರ್ಮೇಷನ್ ಇರ್ತಾರೆ ಅದೆಲ್ಲ ಕಲೆಕ್ಟ್ ಮಾಡ್ಕೊತಾರೆ ಕಲೆಕ್ಟ್ ಮಾಡ್ಕೊಂಡು ಅವ್ರ ಕನ್ಸೆಂಟ್ ಇಲ್ದಂ ಅದನ್ನ ಪಬ್ಲಿಷ್ ಮಾಡಿಬಿಡ್ತಾರೆ ಸರಿನಾ ಪಬ್ಲಿಷ್ ಮಾಡೋದಕ್ಕೆ ಡಾಕ್ಸಿಂಗ್ ಅಂತ ಕರಿತಾರೆ ಅದೇ ಪಬ್ಲಿಷ್ ಮಾಡ್ಬಾರ್ದು ಅಂತಾರೆ ನಮಗೆ ಇಷ್ಟೊಂದು ಅಮೌಂಟ್ನ ಸೆಂಡ್ ಮಾಡಿ ಇಲ್ಲಾಂದರೆ ಏನಾದರೂ ಫೇವರ್ ಕೇಳ್ತಾರೆ ಫೇವರ್ ಕೇಳಿ ಆ ಥರ ಡಾಕ್ಸ್ ಮಾಡ್ತಾರೆ ಅವ್ರನ್ನ ಡಾಕ್ಸ್ ಮಾಡೋದಕ್ಕೆ ಡಾಕ್ಸಿಂಗ್ ಅಂತ ಕರೀತಾರೆ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಇದನ್ನ ಸೈಬರ್ ಎಸ್ ಪಿ ಓನಜೆ ಆ ಥರ ಯೂಸ್ ಮಾಡ್ಕೋತಾರೆ ಯಾವುದಂದ್ರೆ ಇವಾಗ ಯಾವುದೋ ಒಂದು ಇಂಡಿವಿಜುವಲ್ ಇರ್ತಾನೆ ಅನ್ಕೊಳ್ಳಿ ಇಫ್ ದ್ಯಾಟ್ ಇಂಡಿವಿಜುವಲ್ ಈ ಹೋಲ್ಡ್ಸ್ ಅನಿ ಇಂಪಾರ್ಟೆಂಟ್ ಪೊಸಿಷನ್ ಇನ್ನು ಗೌರ್ನಮೆಂಟ್ ಅವಾಗ ಏನು ಅಂದರೆ ಅವ್ರು ಯಾವುದೋ ಒಂದು ವೆಬ್ಸೈಟ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರದ್ದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ನಮ್ಮ ಹತ್ರ ಇನ್ಫಾರ್ಮೇಷನ್ ಇದೆ ವಿಚ್ ಇನ್ಫಾರ್ಮೇಷನ್ ದೇ ಡೋಂಟ್ ವಾಂಟ್ ಟು ಗೆಟ್ ಔಟ್ ಸರಿ ನಾನು ಇನ್ಫಾರ್ಮೇಷನ್ ಇದೆ ನೀವೇನಾದ್ರೂ ಇನ್ಫಾರ್ಮೇಷನ್ ಹೊರಗಡೆ ಗೊತ್ತಾಗ್ಬಾರ್ದು ಅಂತಂದರೆ ನಾವು ಹೇಳೋ ಕೆಲಸ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಇನ್ಫಾ ಲೈಕ್ ಡಿಫೆನ್ಸಲ್ಲಿ ಯಾವ ರೀತಿ ಅಂತ ಪಾಲಿಸಿ ತರ್ತಾ ಇದ್ರ ನಮ್ಮ ಕಂಪ್ ನಮಗೆ ಹೇಳಿ ಅಂತೇಳಿ ಆ ಥರ ಆ ಥರ ಮಾಡ್ಬೋದು ಅದೆಲ್ಲ ಡಾಕ್ಸಿಂಗಲ್ಲಿ ಬರುತ್ತೆ ಸೊ ಈಗ ನೋಡಿದ್ವಿ ಸೈಬರ್ ಸೆಕ್ಯೂರಿಟಿ ಆರ್ ಸೈಬರ್ ಥ್ರೆಟಿಸ್ ಅ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ ವೆರಿ ವಿಷಿಯಸ್ ಅಟ್ಯಾಕ್ ಆ ಕಂಟ್ರಿ ಕ್ಯಾನ್ ಫೇಸ್ ಅದಕ್ಕೋಸ್ಕರ ವಿ ಹ್ಯಾವ್ ಟು ಬಿ ವಿ ಹ್ಯಾವ್ ಟು ಬಿ ವೆರಿ ರೆಡಿ ಫಾರ್ ದಿಸ್ ಕೈಂಡ್ ಆಫ್ ಅಟ್ಯಾಕ್ಸ್ ಅದಕ್ಕೋಸ್ಕರ ಏನು ಮಾಡಿದಾರೆ ಅಂತಂದರೆ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಇನ್ಸ್ಟಿಟ್ಯೂಷನಲ್ ಮೇಜರ್ಸ್ ಆರ್ ಇಂಟರ್ನ್ಯಾಷನಲ್ ಮೇಜರ್ಸ್ ಸರಿನಾ ಇಂಟರ್ನ್ಯಾಷನಲ್ಲಿ ಯಾವುದಾದ್ರೂ ಮೇಜರ್ಸ್ ಅಂತಂದರೆ ಫಸ್ಟೊಂದು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ವಿಚ್ ಈಸ್ ಅ ಸ್ಪೆಷಲೈಸ್ಡ್ ಏಜೆನ್ಸಿ ವಿತ್ ಇನ್ ದ ಯುನೈಟೆಡ್ ನೇಷನ್ಸ್ ಓಕೆ ಇದು ಇಂಪಾರ್ಟೆಂಟ್ it is within the united nations. it is not a particular organization outside of united nations, which plays a leading role in the standardization and development of telecommunications and cyber security issues. now international telecommunication union. and then it is important, budapest convention on cyber, cyber crime. it is an international treaty that seeks to address internet and computer crimes by harmonizing national laws, improving investigative techniques,

Private sector and civil society and the internet governance debate. It was first convened in 2006. Okay. And then Internet Corporation for Assigned Names and Numbers. ICANN is It is a non-profit organization. It is neither a United Nations or so it is not an intergovernmental organization, but it is an NGO. Really important. It is an NGO, not for profit organization, which is responsible for coordinating the maintenance and producers. Of several databases related to the namespaces and numerical spaces of the internet ensuring that the network's stable and secure operation okay it ensures the network's stable and secure operation it has its headquarters in los angeles usa okay so these are some important international mechanisms to combat cyber threat now the itu international telecommunication union it is comes under within united nation and then budapest convention is ಟು ತೌಸಂಡ್ ಫೋರ್ ಆಗಿತ್ತು ಸೈಬರ್ ಕ್ರೈಮ್ಗೋಸ್ಕರ ಬಟ್ ಎನ್ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ಆ್ಯಂಡ್ ದೆನ್ ಇಂಟರ್ ಗೌರ್ಮೆಂಟ್ ಇಂಟರ್ನೆಟ್ ಗೌರ್ಮೆಂಟ್ ಫೋರಮ್ ಆ್ಯಂಡ್ ದೆನ್ ಐ ಸಿ ಎ ನೆನ್ ವಿಚ್ ಈಸ್ ಅ ಎನ್ ಜಿ ಒ ನಾವು ವಿಲ್ ಸಿ ವಾಟ್ ಆರ್ ದ ನ್ಯಾಷನಲ್ ಲಾಸ್ ಆರ್ ನ್ಯಾಷನಲ್ ಮೆಕಾನಿಸಮ್ಸ್ ರಿಲೇಟೆಡ್ ಟು ಸೈಬರ್ ಸೆಕ್ಯೂರಿಟಿ ಓಕೆ ಸೊ ಇದರಲ್ಲಿ ಫಸ್ಟ್ ವಿಲ್ ಲರ್ನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಲಾಸ್ ರಿಲೇಟೆಡ್ ಟು ಸೈಬರ್ ಸೆಕ್ಯೂರಿಟಿ ಇನ್ ಇಂಡಿಯಾ ಸೊ ಇದರ ಮೇನ್ ಇಂಪಾರ್ಟೆಂಟ್ ಲಾ ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಆಫ್ ಟೂ ತೌಸಂಡ್ ಇದೇನಂತಂದರೆ ಇಟ್ ರೆಗ್ಯುಲೇಟ್ಸ್ ದ ಯೂಸ್ ಆಫ್ ಕಂಪ್ಯೂಟರ್ಸ್ Computer systems, computer networks, and also data and information in electronic format. Okay, So, this act at least following as offences. Okay, Certain acts it considers as offence. Tampering with the computer source and documents, which is a form of cybercrime. Hacking the computer system against cybercrime. Act of cyberterrorism, such as accessing the protected system with the intention of threatening the unity integrity sovereignty and security of the country okay then cheating using the computer resource etc so these are certain acts which are considered to be offences under Inter information technology act of 2000 and then other there are some strategies under national cyber policy 2023 now policy the main strategy is creating a secure cyber ecosystem and then creating mechanisms

ನ್ಯಾಷನಲ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ದಟ್ ಈಸ್ ಸರ್ ಟಿನ್ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ಫಂಕ್ಷನ್ಸ್ ಆಸ್ ದ ನೋಡಲ್ ಏಜೆನ್ಸಿ ಫಾರ್ ಕೋಆರ್ಡಿನೇಷನ್ ಆಫ್ ಆಲ್ ಸೈಬರ್ ಸೆಕ್ಯೂರಿಟಿ ಎಫರ್ಟ್ಸ್ ಎಮರ್ಜೆನ್ಸಿ ರೆಸ್ಪಾನ್ಸಸ್ ಅಂಡ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯಾದಂಥ ಸೈಬರ್ ಸೆಕ್ಯೂರಿಟಿ ಎಫರ್ಟ್ಸ್ ಆಗಲಿ ಸೈಬರ್ ಸೆಕ್ಯೂರಿಟಿ ಏನಾದರೂ ಇತ್ತಂದರೆ ಅದನ್ನ ಯಾರು ಅಂತಂದರೆ ನ್ಯಾಷನಲ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಆರ್ ಸರ್ ಟಿನ್ ಟೀಮ್ ಅಂತ ಇಟ್ ಸೆಕ್ಯೂರ್ಸ್ ಈ ಗವರ್ನೆನ್ಸ್ ಬೈ ಇಂಪ್ಲಿಮೆಂಟಿಂಗ್ ಗ್ಲೋಬಲ್ ಬೇಸ್ ಪ್ರಾಕ್ಟೀಸಸ್

ಐ ಐ ಪಿ ಎನ್ ಸಿ ಐ ಐ ಪಿ ಸಿ ಕ್ಯಾರವರ್ಟ್ ಮಾಡುತ್ತೆ ಓಕೆ ಇವೆರಡ ಇನ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡೂ ನೋಟ್ ಡೌನ್ ದೀಸ್ ಥಿಂಗ್ಸ್ ಆ್ಯಂಡ್ ದೆನ್ ವಿಲ್ ಸಿ ಸಮ್ ಸ್ಕೀಮ್ಸ್ ವಿಚ್ ಆರ್ ಏಮ್ ಡ್ಯಾಟ್ ಫೈಟಿಂಗ್ ದ ಸೈಬರ್ ಸೆಕ್ಯೂರಿಟಿ ಸೈಬರ್ ಥ್ರೆಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅಂತ ಟೂ ತೌಸಂಡ್ ಏಯ್ಟೀನಲ್ಲಿ ಲೈಕ್ ಲಾಂಚ್ ಮಾಡಲಾಗಿತ್ತು ಇದರಲ್ಲಿ ಏಮ್ ಈಸ್ ಟು ಸ್ಪ್ರೆಡ್ ಅವೇರ್ನೆಸ್ ಬಟ್ ದ ಸೈಬರ್ ಸೈಬರ್ ಕ್ರೈಮ್ ಆ್ಯಂಡ್ ದೆನ್ ಬಿಲ್ಡ್ ಕೆಪಾಸಿಟಿ ಫಾರ್ ದ ಸೇಫ್ಟಿ ಮೇಜರ್ಸ್ ಫಾರ್ ಚೀಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್ಸ್ ಆ್ಯಂಡ್ ಫ್ರಂಟ್ಲೈನ್ ಏಯ್ಟಿ ಸ್ಟಾಫ್ ಅಕ್ರಾಸ್ ಆಲ್ ದ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಸರಿನಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಮೇಲೆ ಜಾಸ್ತಿ ಥ್ರೆಟ್ಟಿರುತ್ತೆ ಏನಂತಂದರೆ ಸೈಬರ್ ಥ್ರೆಟ್ ಆಯಿತು ಅಂದರೆ ಜಾಸ್ತಿ ಒಲರೇಬಲ್ ಇರುತ್ತೆ ಕಂಟ್ರೀಸ್ ಏನಂತ ಸವರ್ನಿಟಿ ಮತ್ತು ಸೆಕ್ಯೂರಿಟಿ ಮೇಲೆ ಥ್ರೆಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೈಬರ್ ಸೆಕ್ಯುರಿಟಿ ಸುರಕ್ಷಿತ ಭಾರತ್ ಇನಿಷಿಯೇಟಿವಲ್ಲಿ ಅವ್ರ ಕೆಪಾಸಿಟಿ ಬಿಲ್ಡ್ ಮಾಡೋದಾಗಲಿ ಆಮೇಲೆ ಸೇಫ್ಟಿ ಮೆಜರ್ಸ್ನ ನೋಡೋಕ್ಕಾಗ್ಲಿ ಸ್ಕೀಮನ್ನು ತೊಗೊಂಡಿದ್ದಾರೆ ದೆನ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ ಇದೇನಂತಂದರೆ ಇಟ್ ವಾಸ್ ಡೆವಲಪ್ ಟು ಸ್ಕ್ಯಾನ್ ಇಂಟರ್ನೆಟ್ ಟ್ರಾಫಿಕ್ ಆ್ಯಂಡ್ ಕಮ್ಯುನಿಕೇಷನ್ ಡಾಟಾ ಕಮ್ಮಿಂಗ್ ಇನ್ ಟು ದ ಕಂಟ್ರಿ ಟು ಡಿಲೀಟ್ ದ ರಿಯಲ್ ಟೈಮ್ ಸೈಬರ್ ಥ್ರೇಡ್ಸ್ ಸರಿನಾ ಬೇರೆ ದೇಶದಿಂದ ಇಂಡಿಯಾದಲ್ಲಿ ಯಾವುದಾದ್ರೂ ಥ್ರೂ ಇಂಟರ್ನೆಟ್ ಏನಾದರೂ ಸೈಬರ್ ಥ್ರೇಡ್ಸ್ ಬರ್ತಾ ಇತ್ತಂದರೆ ಅದನ್ನ ಡಿಲೀಟ್ ಮಾಡೋದಕ್ಕೆ ಏಮ್ ಯಾವುದು ಅಂತಂದರೆ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋರ್ಡೆನ್ಷನ್ ಸೆಂಟರ್ ಓಕೆ ಆ್ಯಂಡ್ ದೆನ್ ಸೈಬರ್ ಸ್ವಚ್ಛತಾ ಕೇಂದ್ರ ಇಟ್ ಈಸ್ ನಥಿಂಗ್ ಬಟ್ ಲೈಕ್ ವೈರಸ್ ಥರ ಹೇಳ್ತಾರೆ ಸೊ ದಿಸ್ ಪ್ಲಾಟ್ಫಾರ್ಮ್ ವಾಸ್ ಇಂಟ್ರೊಡ್ಯೂಸ್ ಫಾರ್ ದ internet users to clean their computers and devices by wiping out the viruses and malware. So, it acts as an antivirus. and then international cooperation. okay, looking forward to becoming a cyber security ecosystem. Uh, national cyber security strategy of 2013, early, one of the aim was to develop as a secure cyber security cyber ecosystem. so india has joined several developed countries like the united nations, sorry united states. सिंगापुर, जपा एंड एक्सेट्रा कंट्री जो अंतर अग्रिमेंट्स है दीज अग्रिमेंट्स विल हेल्प इंडिया टू चैलेंज युन द मोर सफिसेटेड सैबर थ्रेट्स ओके सो दिस टापिक इंपॉर्टेंट टापिक सो इट वॉज अ व वास्ट टापि ऐ हव कवर्ड द टापिक होलिस्टिकली ट्रै टू कवर् ऐस मच ऐस पॉसिबल सो इफ यूव एनी डाउट्स और एनीनी थिंग मोर टू डिक अबउ दिस टापिक डू रईट इन द कमेंट फॉर नो दिस एंडर डिस्कशन आन दिस टापि सो थैंक यू थैंक यू वन एंड हा FUCK sure. sure.